ನರೇಂದ್ರ ಮೋದಿ ಅವರಿಂದ ಒಂದು ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಬಂದಿದೆ ಅಂತ ದೇವೇಗೌಡರು ಹೇಳಿದರು ಇವತ್ತು ದೇವೇಗೌಡರು ಕೂಡ ಅವ್ರ ಜೊತೆಗೆ ಹೋಗ್ಬಿಟ್ಟಿದ್ರು ಅವ್ರಿಗೇನು ಎಮರ್ಜೆನ್ಸಿ ಇದೆಯೋ ಗೊತ್ತಿಲ್ಲ ಗೋಮೂತ್ರ ಕುಡೀರಿ ಅನ್ನೋರು ಕ್ಯಾನ್ಸರ್ ವಾಸಿ ಆಗುತ್ತೆ ಅನ್ನೋರು ಇವತ್ತೆಲ್ಲ ಹೋಗ್ಬಿಟ್ಟು ಆಪರೇಷನ್ ಮಾಡಿಸ್ಕೊಳ್ತಿದ್ದಾರೆ ಬಿಜೆಪಿಗೆ ನಿಮಗೆ ದೇಶದ ಬಗ್ಗೆ ಆಗಲಿ ರಾಜ್ಯದ ಬಗ್ಗೆ ಆಗಲಿ ಯಾವುದೇ ಕಾಮನ್ ಮ್ಯಾನ್ ಬಗ್ಗೆ ಆಗಲಿ ಕನ್ಸರ್ನ್ ಇಲ್ಲ ಅವ್ರಿಗೆ ಕನ್ಸರ್ನ್ ಇರೋದು ಯಾರ ಬಗ್ಗೆ ಅವ್ರ ಕನ್ಸರ್ನ್ ಇರೋದು ಅಂಬಾನಿ ಬಗ್ಗೆ ಅವ್ರ ಕನ್ಸನ್ ಇರೋದು ಅದಾನಿ ಬಗ್ಗೆ ಮುಂದೊಂದು ದಿನ ಸರ್ವಾಧಿಕಾರತ್ವ ಬಂದ್ರೆ ಪ್ರಜಾಪ್ರಭುತ್ವದ ಪರಿಸ್ಥಿತಿ ಎಲ್ಲಿಗೆ ಹೋಗ್ಬಿಟ್ಟಂತೆ ಈಗ ಆಲ್ರೆಡಿ ಅನ್ಡಿಕ್ಲೇರ್ಡ್ ಸರ್ವಾಧಿಕಾರ ಇದೆ ಈ ಚುನಾವಣೆ ಏನಾದರೂ ನರೇಂದ್ರ ಮೋದಿ ಅವ್ರ ಮುಖ ನೋಡ್ಕೊಂಡು ಜನ ಓಟ್ ಹಾಕಿದ್ರೆ ನಾಳೆ ಅಫ್ಘಾನಿಸ್ತಾನ ಪಾಕಿಸ್ತಾನ ಶ್ರೀಲಂಕಾ ತರ ಇಲ್ಲಿ ಒಂದು ಆಡಳಿತ ಬರುತ್ತೆ ಜನ ಹೆಚ್ಚಾಗಿ ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದೀರಾ ಡಾಟ್ ಕಾಮ್ ನಾನು ಜಿ ಎಂ ಪವಿತ್ರ ಒಂದು ಕಾಲ ಇತ್ತು ಜನಸೇವೆ ಮಾಡಬೇಕು ಅಂತಂದ್ರೆ ರಾಜಕೀಯಕ್ಕೆ ಬರಬೇಕು ಅಂತ ಆದ್ರೆ ಈಗ ಹಾಗಿಲ್ಲ ದುಡ್ಡು ಮಾಡಬೇಕು ಅಂದ್ರೆ ರಾಜಕೀಯಕ್ಕೆ ಬರಬೇಕು ಅನ್ನೋ ರಾಡಿ ಆಗ್ಬಿಟ್ಟಿದೆ ರಾಜಕೀಯದಲ್ಲಿ ಒಂದಿಷ್ಟು ಮಂದಿ ರಾಜಕಾರಣಿಗಳು ಕಾಂಗ್ರೆಸ್ನಲ್ಲಿದ್ದಾಗ ದೊಡ್ಡ ದೊಡ್ಡ ಸ್ಕ್ಯಾಮ್ ಮಾಡಿ ಜನರಿಗೆ ಮೋಸ ಮಾಡಿದಂಥವರು ಈಗ ಬಿಜೆಪಿಯಲ್ಲಿದ್ದಾರೆ ಪ್ರತಿಪಕ್ಷದಲ್ಲಿರುವಂತಹ ಭ್ರಷ್ಟರನ್ನ ಬಿಜೆಪಿಗೆ ಸೇರಿಸ್ಕೊಂಡ ಬಳಿಕ ಏನಾಯ್ತು ಅನ್ನೋ ಚರ್ಚೆ ಈಗ ಮುನ್ನೆಲೆಗೆ ಬಂದಿದೆ ಐಟಿ ಇಡಿ ಪ್ರಕರಣಗಳನ್ನ ಎದುರಿಸ್ತಾ ಇದ್ದಂತಹ ವಿರೋಧ ಪಕ್ಷಗಳ ನಾಯಕರು ಈಗ ಬಿಜೆಪಿ ಸೇರಿದ ಮೇಲೆ ಸ್ವಚ್ಛ ಆಗಿದ್ದಾರೆ ಬಿಜೆಪಿ ವಾಷಿಂಗ್ ಮಷಿನ್ ಗೆ ಬ್ರಸ್ಟರ್ ಅನ್ನ ಹಾಕಿದ್ರೆ ಸ್ವಚ್ಛವಾಗಿ ಅವರು ಹೊರಗೆ ಬರ್ತಾರೆ ಅನ್ನೋ ಮಾತು ರಾಜಕೀಯ ವಲಯದಲ್ಲಿ ಓಡಾಡ್ತಾ ಇದೆ ಇನ್ನೊಂದು ಮಾತು ಕನ್ನಡದ ಪ್ರತಿಷ್ಠಿತ ಪತ್ರಿಕೆ ಪ್ರಜಾವಾಣಿ ಮಾಡಿರುವಂತಹ ಮುಖಪುಟದ ವರದಿ ಮಹತ್ವದ ಚರ್ಚೆಯನ್ನ ಈಗ ಹುಟ್ಟಾಕಿದೆ ಈ ಹಿಂದೆ ನಾವು ಕೂಡ ಇದರ ಬಗ್ಗೆ ಒಂದು ವರದಿಯನ್ನ ಮಾಡಿದ್ವಿ ನೀವು ಅದನ್ನ ಈ ಇಂಟರ್ವ್ಯೂ ನಂತರ ಚೆಕ್ ಮಾಡಬಹುದು ಬಿಜೆಪಿ ವಾಷಿಂಗ್ ಮಷಿನ್ ಕುರಿತು ಎದ್ದಿರುವಂತಹ ಇವತ್ತಿನ ಈ ವಿಶೇಷ ಚರ್ಚೆಯಲ್ಲಿ ನಮ್ಮೊಂದಿಗೆ ಮಾತಾಡೋಕೆ ಕಾಂಗ್ರೆಸ್ ವಕ್ತಾರರು ಹಾಗೂ ಕಾಂಗ್ರೆಸ್ ಕಾನೂನು ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯೂ ಆಗಿರುವಂತಹ ಸೂರ್ಯ ರಾಜ್ ಅವರಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೇನೆ ಬಿಜೆಪಿಯ ಭ್ರಷ್ಟಾಚಾರದ ವಿರುದ್ಧ ನಿರಂತರವಾಗಿ ಮಾತಾಡ್ತಾ ಇರುವವರಲ್ಲಿ ಆಮ್ ಆದ್ಮಿ ಪಕ್ಷದ ರಾಜ್ಯ ಕಾರ್ಯದರ್ಶಿ ದರ್ಶನ್ ಜೈನ್ ಕೂಡ ಒಬ್ರು ಅವರು ಕೂಡ ಇವತ್ತು ನಮ್ಮೊಂದಿಗಿದ್ದಾರೆ ಆಮ್ ಆದ್ಮಿಯ ಮನೀಶ್ ಸಿಸೋಡಿಯಾ ಅರವಿಂದ್ ಕೇಜ್ರಿವಾಲ್ ರ ನಾಯಕರನ್ನ ಇಡಿ ಬಂಧಿಸಿದೆ ಹೀಗಾಗಿ ದರ್ಶನ್ ಅವರ ಉಪಸ್ಥಿತಿ ನಮ್ಗೆ ಇಲ್ಲಿ ಮುಖ್ಯ ಆಗತ್ತೆ ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಈಗ ಮೊದಲನೇದಾಗಿ ನರೇಂದ್ರ ಮೋದಿ ಅವರು ಗುಜರಾತ್ ನ ಮುಖ್ಯಮಂತ್ರಿ ಆಗಿದ್ದಾಗ ಕಾಂಗ್ರೆಸ್ ಹಗರಣದ ಕುರಿತು ಮಾತಾಡ್ತಾ ನಮ್ಮ ಭಾರತೀಯ ಜನತಾ ಪಕ್ಷ ಏನಾದ್ರೂ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಎಲ್ಲಾ ದರೋಡೆಕೋರರಿಗೆ ನಾವು ಕಠಿಣವಾದಂತ ಕ್ರಮವನ್ನ ವಹಿಸ್ಕೊಳ್ತೀವಿ ಅಂತ ಹೇಳಿದ್ರು ಆದರೆ ಈಗ ಏನಾಗ್ತಿದೆ ಅಂತಂದ್ರೆ ಅದೇ ಕಾಂಗ್ರೆಸ್ ಪಾರ್ಟಿಗಳು ಅದೇ ಅಪೋನೆಂಟ್ ಇರುವಂಥ ಪಾರ್ಟಿಗಳು ಬಿಜೆಪಿಗೆ ಸೇರ್ತಾ ಇದ್ದಾರೆ ಬಗ್ಗೆ ಏನು ಹೇಳ್ತೀರಾ ಕಳೆದ ಹತ್ತು ವರ್ಷಗಳಿಂದ ನರೇಂದ್ರ ಮೋದಿ ಅವರ ಸರ್ಕಾರ ಆಡಳಿತದ ಪ್ಯಾಟರ್ನ್ ನೀವು ಗಮನಿಸಿದ್ರೆ ಅಮಿತ್ ಶಾ ಅವರ ಮಾತುಗಳಲ್ಲಿ ಹೇಳೋದಾದ್ರೆ ಕ್ರೊನಾಲಜಿಯನ್ನ ಗಮನಿಸೋದಾದ್ರೆ ಬಹುತೇಕ ಅವರು ಯಾರ್ಯಾರಿಗೆ ಇ ಡಿ ಮತ್ತೆ ಐ ಟಿಯ ಭಯವನ್ನ ಬಿತ್ತಿದ್ದಾರೆ ಯಾರ್ಯಾರನ್ನ ಎದುರಿಸಿದ್ದಾರೆ ಅದ್ರ ಮುಖಾಂತರ ಏನು ಅವರು ಭ್ರಷ್ಟಾಚಾರದ ವಿರುದ್ಧ ನಾವು ಕಠಿಣವಾದಂಥ ಕ್ರಮ ತೊಗೊತೀವಿ ನಾ ಕಾವುಂಗ ನಾ ಕಾನೇ ದುಂಗ ಅಂತ ಏನು ಹೇಳ್ತಾ ಇದ್ರಲ್ಲ ನರೇಂದ್ರ ಮೋದಿಯವರು ಮೇ ಕಾವುಂಗ ಕಾನೆ ನೆಹಿ ಅಂತ ಮಾಡ್ಕೊಂಡಿದ್ದಾರೆ ಆದರೆ ನೀವು ನಮ್ಮ ಜೊತೆಗಿದ್ದು ತಿನ್ನಂಗಿದ್ರೆ ತಿನ್ನಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಆದರೆ ನೀವು ಬೇರೆ ಪಕ್ಷದಲ್ಲಿರಬಾರ್ದು ನೀವು ಕಾಂಗ್ರೆಸ್ಸಲ್ಲಿದ್ದರೆ ಭ್ರಷ್ಟಾಚಾರಿ ನೀವು ಆಮ್ ಆದ್ಮಿ ಪಾರ್ಟಿಯಲ್ಲಿದ್ದರೆ ಭ್ರಷ್ಟಾಚಾರಿ ನೀವು ಇನ್ನೊಂದು ಯಾವುದೋ ಜೆ ಡಿ ಯುನಲ್ಲಿದ್ದರೋ ಇಲ್ಲ ಜೆ ಡಿ ಎಸ್ನಲ್ಲಿದ್ದರೋ ಅಥವಾ ಬೇರೆ ಪಕ್ಷದಲ್ಲಿದ್ದರೆ ಬಿ ಆರ್ ಎಸ್ ಪಾರ್ಟಿನಲ್ಲಿದ್ದರೆ ನೀವು ಭ್ರಷ್ಟಾಚಾರಿಗಳು ನೀವು ಒಂದು ವೇಳೆ ನೀವು ಎಷ್ಟೇ ದೊಡ್ಡ ಹಗರಣವನ್ನು ಮಾಡಿ ಇಲ್ಲ ಅತ್ಯಾಚಾರ ಮಾಡಿ ಬಂದಿರಿ ಕೊಲೆ ಮಾಡಿ ಬಂದಿರಿ ಏನು ಮಾಡಿ ಬಂದಿದ್ರು ಕೂಡ ನಿಮಗೆ ರಕ್ಷಣೆಯನ್ನು ಕೊಡಬೇಕು ಅಂದರೆ ನೀವು ಬಿ ಜೆ ಪಿ ಜೊತೆಗೆ ಇರಬೇಕು ಅನ್ನೋದು ಒಂದು ಸಂದೇಶವನ್ನು ಇವತ್ತು ನರೇಂದ್ರ ಮೋದಿಯವರು ಮತ್ತು ಬಿ ಜೆ ಪಿ ಪಕ್ಷ ಕೊಟ್ಟಿದೆ ಬಹುತೇಕ ಇವತ್ತು ಪ್ರಜಾವಾಣಿಯ ಫ್ರಂಟ್ ಪೇಜ್ ಬಗ್ಗೆ ನೀವೇನು ಮುಖಪುಟದ ಒಂದು ಯಾರ್ಯಾರು ಯಾವ್ಯಾವ ಪಕ್ಷದಲ್ಲಿದ್ದರು ಕಾಂಗ್ರೆಸ್ಸಲ್ಲಿದ್ದಾಗ ಎಷ್ಟು ಹಗರಣವನ್ನು ಮಾಡಿದರು ಈಗ ಅಶೋಕ್ ಚವ್ಹಾಣ್ ಆದರ್ಶ ಹೌಸಿಂಗ್ ಕೋಆಪ್ರೇಟಿವ್ ಒಂದು ಇದನ್ನು ಸ್ಕ್ಯಾಮ್ ಬಗ್ಗೆ ಹೇಳಿದ್ದಾರೆ ಆಮೇಲೆ ಟಿ ಎಮ್ ಸಿ ಅವರು ಸುವೇಂದು ಅವರು ಆಮೇಲೆ ಹಿಮಂತ್ ಬಿಸ್ವಾ ಇವರೆಲ್ಲರೂ ಕೂಡ ನಾರಾಯಣ ರಾಣೆ ಇವರೆಲ್ಲರೂ ಕೂಡ ಒಂದೊಂದು ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಐ ಟಿಯ ಭಯ ಇದೆ ಇಡಿಯ ಭಯ ಇದೆ ಅಂತ ಹೇಳ್ಬಿಟ್ಟು ಅವ್ರ ಮೇಲಿತ್ತು ಸೊ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವ್ರ ಮೇಲೂ ಕೂಡ ಇ ಡಿ ದಾಳಿಯಾಗಿತ್ತು ಅದಾದಮೇಲೆ ಅವ್ರನ್ನ ಬಂಧಿಸಲಾಗಿತ್ತು ಯಾವುದೇ ಪ್ರಕರಣ ಇಲ್ಲದೇ ಇದ್ದರೂ ಕೂಡ ಮನಿ ಲಾಂಡ್ರಿಂಗ್ ಆ್ಯಕ್ಟಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ ಶೆಡ್ಯೂಲ್ಡ್ ಅಫೆನ್ಸಸ್ ಇರಬೇಕು ಅಂತ ಇವ್ರ ಮೇಲೆ ಒನ್ ಟ್ವೆಂಟಿ ಬಿ ಒಂದು ಕಾನ್ಸ್ಪಿರಸಿ ಅಂತ ಹೇಳ್ಬಿಟ್ಟು ಐ ಪಿ ಸಿನಲ್ಲಿ ಹಾಕ್ಬಿಟ್ಟು ಇವ್ರನ್ನ ಐವತ್ತಾರು ದಿವಸ ಇರೋ ಥರ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಇದ್ದಂಥ ಒಂದು ಒತ್ತಡ ಏನು ಅಂದರೆ ನೀವು ಬಿ ಜೆ ಪಿಗೆ ಬನ್ನಿ ಅಂತ ಸೊ ಅಧಿಕಾರಿಗಳ ಮುಖಾಂತರ ಇವರು ಯಾವ್ಯಾವ ರಾಜಕಾರಣಿಗಳು ಬಲಿಷ್ಠವಾಗಿದ್ದಾರೆ ಆ ಪಕ್ಷದಲ್ಲಿ ಅತ್ಯಂತ ಹೆಚ್ಚು ಪ್ರಭಾವವನ್ನು ಇಟ್ಕೊಂಡಿದ್ದಾರೆ ಅವ್ರನ್ನ ಸೆಳೆಯೋದಕ್ಕೆ ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರ ಈ ರೀತಿಯಾದಂಥ ಒಂದು ಗ್ಯಾರಂಟಿ ಯೋಜನೆಯನ್ನು ಜಾರಿಗೆ ತಂದಿದೆ ಅದೇನು ಅಂದರೆ ನೀವು ಭ್ರಷ್ಟಾಚಾರ ಬೇರೆ ಪಕ್ಷದಲ್ಲಿ ಮಾಡಿದ್ರೆ ಅಲ್ಲಿರೋದಕ್ಕೆ ಗ್ಯಾರಂಟಿ ಇಲ್ಲ ಇಲ್ಲಿದ್ರೆ ನಮ್ಮ ಜೊತೆಗಿದ್ರೆ ಸಂಪೂರ್ಣವಾದಂಥ ನಿಮಗೆ ಸ್ಕಾಟ್ ಫ್ರೀ ಅಂತ ಏನು ಹೇಳ್ತಾರೆ ಆರಾಮಾಗಿ ಓಡಾಡ್ಕೊಂಡಿರೋದಕ್ಕೆ ಕಾನೂನಾತ್ಮಕವಾದಂಥ ಗ್ಯಾರಂಟಿಯನ್ನು ನಾವು ಕೊಡ್ತೀವಿ ಅಂತೇಳಿ ಇವತ್ತು ನರೇಂದ್ರ ಮೋದಿ ಅವ್ರ ಸರ್ಕಾರ ಹೇಳ್ತಾ ಇದ್ದಾರೆ ಹಾಗಾದರೆ ನರೇಂದ್ರ ಮೋದಿಯವರು ಒಂದ್ಸಲ ಆಫರ್ ಮಾಡ್ತಾರೆ ಬನ್ನಿ ನಮ್ಮ ಪಾರ್ಟಿಗೆ ಅಂತ ಸಪೋಸ್ ಬರಲಿಲ್ಲ ಅಂತಂದರೆ ನೆಕ್ಸ್ಟ್ ಡಿ ಐ ಟಿ ರೈಡ್ ನಡೆಯುತ್ತೆ ಖಂಡಿತವಾಗ್ಲೂ ಇವತ್ತು ಎಲೆಕ್ಟ್ರಲ್ ಬಾಂಡ್ಸು ಏನು ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಡ್ತು ಎಸ್ ಬಿ ಐ ಇಷ್ಟು ದಿವಸ ಯಾಕೆ ತಗೊಳ್ತು ಒಂದು ಡಿಕ್ಲರೇಷನ್ ಕೊಡೋದಕ್ಕೆ ಯಾರ್ಯಾರು ಈ ಕೆ ಅಫ್ತಾವನ್ನು ನೀಡಿದ್ದಾರೆ ಅಂದರೆ ಅಫ್ತಾ ಅನ್ನೋ ಪದಕ್ಕೆ ಇನ್ನೊಂದು ಪರ್ಯಾಯ ಪದ ಅಂದರೆ ಎಲೆಕ್ಟ್ರಲ್ ಬಾಂಡ್ಸ್ ಅಂತ ಸೊ ನರೇಂದ್ರ ಮೋದಿ ಅವ್ರ ಸರ್ಕಾರಕ್ಕೆ ಯಾವ್ಯಾವ ಪಕ್ಷ ಯಾವ್ಯಾವ ಕಂಪ್ನಿಗಳು ಸಂಸ್ಥೆಗಳು ಅಫ್ತಾವನ್ನು ನೀಡಿದ್ದಾರೆ ಅವ್ರಿಗೆ ದೊಡ್ಡ ದೊಡ್ಡ ಇದು ಸಿಕ್ಕಿದೆ ಕಾಂಟ್ರಾಕ್ಟ್ ಸಿಕ್ಕಿದೆ ಒಂದು ವಾರ ಮುಂಚೆ ಇ ಡಿ ರೈಡ್ ಆಗಿರುತ್ತೆ ಅಂಥವ್ರು ಹೋಗ್ಬಿಟ್ಟು ಒಂದು ವಾರ ಆದ ನಂತರ ನರೇಂದ್ರ ಅವರ ಗೌರ್ಮೆಂಟ್ಗೆ ಬಿ ಜೆ ಪಿ ಪಕ್ಷಕ್ಕೆ ಒಂದು ಎಲೆಕ್ಟ್ರಲ್ ಬಾಂಡ್ಸ್ ಮುಖಾಂತರ ಸಾವಿರಾರು ಕೋಟಿ ದೇಣಿಗೆಯನ್ನು ಕೊಡ್ತಾರೆ ಅವಾಗ ಅವ್ರನ್ನ ಬಿಟ್ಬಿಡ್ತಾರೆ ಇಂದ ಎಷ್ಟು ಸರ್ಕಾರಗಳನ್ನು ಇ ಡಿ ಭಯದಿಂದ ಅವರು ಬೀಳಿಸಿದ್ದಾರೆ ಇವತ್ತು ಮಹಾರಾಷ್ಟ್ರದಲ್ಲಿ ಶಿವಸೇನೆ ಪಕ್ಷವನ್ನೇ ಒಡೆದ್ಬಿಟ್ರು ಶರದ್ ಪವಾರ್ ಅವರ ಸ್ವಂತ ಸಹೋದರನನ್ನೇ ಒಡೆದು ಅವ್ರ ಪಕ್ಷವನ್ನು ಡಿವೈಡ್ ಮಾಡಿ ಬಿ ಜೆ ಪಿಗೆ ಸೇರ್ಪಡೆ ಮಾಡಿಸ್ಕೊಂಡ್ರು ಅದಾದ ನಂತರ ಕಾಂಗ್ರೆಸ್ನಲ್ಲಿದ್ದವ್ರನ್ನ ಅಶೋಕ್ ಚವ್ಹಾಣ್ ಉದಾಹರಣೆ ಕೊಟ್ಟೆ ನಾನು ಬೇರೆ ಬೇರೆ ಗೋವಾದಲ್ಲಿರೋವಂಥದ್ದಾಗಿರ್ಬೋದು ಅಥವಾ ಹೇಮಂತ್ ಸೊರೇನ್ ಅವ್ರನ್ನ ಇವತ್ತು ಬಂಧಿಸಿ ಜೈಲಲ್ಲಿ ಇಟ್ಟಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವ್ರ ಮೇಲೆ ಆರೋಪ ಮಾಡ್ತಿರೋದೇನು ಅಂದರೆ ಅಬ್ಕಾರಿ ಹಗರಣನ ಇದು ಮಾಡೋದಕ್ಕೆ ಏನು ಕಾನೂನಿನಲ್ಲಿ ನಿಮಗೆ ಅವಕಾಶ ಮಾಡಿಕೊಡೋದಕ್ಕೆ ಹಣ ಕೇಳಿದ್ರು ಅಂತ ಯಾರ ಸ್ಟೇಟ್ಮೆಂಟ್ ಮೇಲೆ ಇದ್ದಾರೆ ಅವ್ರು ರೆಡ್ಡಿ ಅನ್ನೋ ಯಾರೋ ಅವರು ಅರೆಸ್ಟ್ ಆಗಿದ್ದಾರಲ್ಲ ಅವರು ಕೂಡ ನಲ್ವತ್ತು ಕೋಟಿ ರೂಪಾಯಿ ಎಲೆಕ್ಟ್ರಲ್ ಬಾಂಡನ್ನು ಬಿ ಜೆ ಪಿಗ ಕೊಟ್ಟಿದ್ದಾರೆ ಸೊ ನೀವು ನರೇ ಇವರು ಅರವಿಂದ್ ಕೇಜ್ರಿವಾಲ್ ಅವರು ಏನು ಮಾಡ್ತಾ ಇದಾರೆ ಏನೂ ಇಲ್ಲ ಇಂಥದ್ದೊಂದು ಹಣ ತೊಗೊಂಡಿರೋದಕ್ಕೆ ಅಥವಾ ಅಲ್ಲಿ ಏನಾದರೂ ಒಂದು ಮನಿ ಟ್ರಯಲ್ ಅನ್ನೋದಾಗಬೇಕಲ್ಲ ದುಡ್ಡು ವರ್ಗಾವಣೆ ಆಗಿರಬೇಕು ಅಥವಾ ಕೇಳಿರೋದಕ್ಕೆ ಏನಾದರೂ ಸಾಕ್ಷಿಗಳು ಸಿಕ್ಕಿರಬೇಕು ಯಾವುದೂ ಇಲ್ಲ ಅರವಿಂದ್ ಕೇಜ್ರಿವಾಲ್ ಅವ್ರ ಮೇಲೆ ಇರುವಂಥ ಆರೋಪ ಏನು ಯಾರೋ ಒಬ್ಬ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಇವರು ಈ ಥರ ಅಬಕಾರಿ ನೀತಿಯನ್ನು ಬದಲಾಯಿಸೋದಕ್ಕೆ ಭ್ರಷ್ಟಾಚಾರ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಮಾಡಿಲ್ಲ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡಿ ಜೈಲಲ್ಲಿ ಇಟ್ಟಿದ್ದಾರೆ ಅದೇ ಇಲ್ಲಿ ಮಾಡಿರೋರ್ನೆಲ್ಲ ಕರ್ಕೊಂಬಂದು ಬಿ ಜೆ ಪಿಯವ್ರು ಅವರು ಏನು ಮಾಡಿದ್ದಾರೆ ಒಬ್ರನ್ನ ರಾಜ್ಯಸಭಾ ಮೆಂಬರ್ ಮಾಡ್ತಾರೆ ಒಬ್ಬರನ್ನ ಅಲ್ಲೆಲ್ಲೋ ಎಲೆಕ್ಷನ್ ಲೋಕಸಭಾ ಮೆಂಬರ್ ಮಾಡ್ತಾರೆ ಇನ್ನೊಬ್ರನ್ನ ಕರ್ಕೊಂಡು ಗವರ್ನರ್ ಮಾಡ್ತಾರೆ ಸೊ ನೀವು ಭ್ರಷ್ಟಾಚಾರ ಮಾಡಿ ಬಿಜೆಪಿಗೆ ಹೋದ್ರೆ ದೊಡ್ಡ ದೊಡ್ಡ ಹುದ್ದೆಗಳು ಸಿಗ್ತವೆ ಅಧಿಕಾರ ಸಿಗ್ತದೆ ಅರವಿಂದ್ ಕೇಜ್ರಿವಾಲ್ ಇದರಲ್ಲಿ ಅಕ್ರಮದಲ್ಲಿ ಅರೆಸ್ಟ್ ಆಗಿದೆ ಅರೆಸ್ಟ್ ಆಗಿದ್ದಾರೆ ಬಟ್ ಅವರಿಗೆ ಅದಕ್ಕೂ ಮುಂಚೆ ಜಾರಿ ನಿರ್ದೇಶನಾಲಯ ವಿಚಾರಣೆಗೆ ಅಂತ ಕರೆದಿತ್ತು ಬಟ್ ಆದ್ರೂ ಅವ್ರು ಹೋಗಿಲ್ಲ ಅನ್ನೋ ಆರೋಪ ಇದೆ ಇದು ನಿಜನಾ ಹೌದು ಆರೋಪಕ್ಕೆ ಇಡಿ ಏನು ನೋಟಿಸ್ ಕೊಡ್ತಾ ಇತ್ತು ಅದು ಬಿಜೆಪಿ ಆಫೀಸ್ ನಲ್ಲಿ ಶು ಒಂದು ಜನ್ರೇಟ್ ಆಗುವಂಥ ಒಂದು ಪಾಂಪ್ಲೇಟ್ನ ಥರ ಇತ್ತು ಕಂಪ್ಲೀಟ್ಲಿ ಇಲ್ ಮೋಟಿವೇಟೆಡ್ ಪೊಲಿಟಿಕಲಿ ಮೋಟಿವೇಟೆಡ್ ನೋಟಿಸ್ಗಳು ಇವತ್ತು ನೋಡಿ ಒಂದು ಕಾಗಕ್ಕ ಗುಬ್ಬಕ್ಕನ ಕತೆ ಈಗ ಏನು ನಮ್ಮ ಕರ್ನಾಟಕದಲ್ಲಿ ರಾಜ್ಯ ಮಟ್ಟದಲ್ಲಿ ನರೇಂದ್ರ ಮೋದಿಯವರೇನು ಗಾಳಿನಲ್ಲಿ ರೈಲು ಓಡಿಸ್ತಾರೆ ಕರ್ನಾಟಕದಲ್ಲಿ ಬಿ ಜೆ ಪಿ ರಾಜಕಾರಣಿಗಳು ಚಕ್ರವರ್ತಿ ಸುಲೆವಲಿ ಅಂತವರು ಇಟ್ಕೊಂಡು ರೈಲು ಓಡಿಸ್ತಾರೆ ಆ ಥರದ ಕಟ್ಟುಕತೆಯನ್ನು ಇಟ್ಕೊಂಡು ಇವತ್ತು ಒಂದು ಆರೋಪವನ್ನು ಮಾಡಿ ನೋಟಿಸ್ ಕೊಟ್ಟಿದ್ದಾರೆ ನೋಡಿ ಒಂದು ಆರೋಪ ಮಾಡಿದ್ದಾರೆ ಅಂತಾದಾಗ ಒಂದು ಫೈನಾನ್ಷಿಯಲಿ ಒಂದು ಕ್ರೈಮ್ ಆದಾಗ ಅದಕ್ಕೆ ಮನಿ ಟ್ರೇಲ್ ಅಂತ ಬರುತ್ತೆ ಮನಿ ಟ್ರೇಲ್ ಅಂತ ಬಂದಾಗ ದುಡ್ಡು ಕೊಟ್ಟವನು ಯಾರು ಮತ್ತು ದುಡ್ಡು ಎಲ್ಲೂ ಹೋಗಿದೆ ಎಷ್ಟು ಕಲೆಕ್ಟ್ ಆಗಿದೆ ಏನಾಗಿದೆ ಅದು ಇದು ಬೇಕು ನೋಡಿ ನಮ್ಮ ಹತ್ರ ನಮ್ಮ ಮೇಲೆ ಸಾವಿರದ ಮುನ್ನೂರು ಚಿಲ್ಲರೆಗಿಂತ ಒಂದೆರಡಲ್ಲ ಸಾವಿರದ ಮುನ್ನೂರಕ್ಕಿಂತ ಜಾಸ್ತಿ ಇಡಿ ರೈಡ್ ಆಗಿದೆ ಒಂದೊಂದು ಸರ್ತಿ ಇಡಿ ರೈಡ್ ಆದಾಗ್ಲೂ ಒಂದೊಂದು ರೂಪಾಯಿ ಅಂತ ಕರೆಕ್ಟ್ ಆಗಿದ್ದರು ಸಾವಿರದ ಮುನ್ನೂರ ನಲ್ವತ್ತು ಮುನ್ನೂರ ತೊಂಬತ್ತೆರಡು ರೂಪಾಯ್ದಾದರೂ ಡಿಟೇಲ್ಸ್ ಬೇಕು ಇವರು ಇವತ್ತಿನ ತನಕ ಒಂದು ಡಿಟೇಲ್ಸ್ ಪ್ರೊವೈಡ್ ಮಾಡಿಲ್ಲ ಇವ್ರು ಹೇಳ್ತಾರೆ ಅಕ್ರಮವಾಗಿ ಹಣ ಸಂಗ್ರಹಣೆ ಮಾಡಿದ್ದಾರೆ ಹಣ ಸಂಗ್ರಹಣೆ ಮಾಡಿ ಇವರು ಇಟ್ಕೊಂಡಿಲ್ಲ ಇವರು ಅದನ್ನು ಎಲೆಕ್ಷನ್ ಇದರಲ್ಲಿ ಇದು ಮಾಡಿದ್ದಾರೆ ಅಂತ ಇದು ಯಾವ ರೀತಿ ಆಗ್ತಿದೆ ಅಂದರೆ ನಮ್ಮ ದೇಶದಲ್ಲಿ ಆ ರೀತಿ ಆಗಿ ಒಂದು ಎಲೆಕ್ಷನ್ ಕಮಿಷನನ್ನು ಅನುಮಾನಕ್ಕೆ ದೂಡುವಂಥ ಒಂದು ಎಲೆಕ್ಷನ್ ಕಮಿಷನ್ನ ಒಂದು ವಿಶ್ವಾಸಾರ್ಹತೆಯೇ ಪ್ರಶ್ನೆ ಮಾಡೋ ರೀತಿಯಲ್ಲಿ ಬಿ ಜೆ ಪಿಯವರು ಅವರು ಆರೋಪ ಮಾಡ್ತಾ ಇದ್ದಾರೆ ಒಂದು ಮುಖ್ಯವಾಗಿ ಇನ್ನೊಂದು ಮನಿ ಟ್ರೀಲ್ ಆಗಿದೆ ಮನಿ ಮೂವ್ಮೆಂಟ್ ಆಗ್ತಿದೆ ಅಂದರೆ ಇವ್ರ ಹತ್ರ ಸಿ ಬಿ ಐ ಇದೆ ಇ ಡಿ ಇದೆ ಎಲ್ಲ ಇದೆ ಮತ್ತು ಗುಪ್ತಚರ ಇಲಾಖೆ ಇದೆ ಇಷ್ಟೆಲ್ಲ ಫೋರ್ಸ್ ಇರೋದು ಹತ್ತು ವರ್ಷದಿಂದ ಇವ್ರದೇ ಸರ್ಕಾರ ಇರೋದು ಗುಜರಾ ಗೋವಾ ಎಲೆಕ್ಷನಲ್ಲಿ ಯೂಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಗೋವಾದಲ್ಲಿ ಇವ್ರದೇ ಗೌರ್ಮೆಂಟ್ ಇತ್ತು ಎಲ್ಲ ಅಧಿಕಾರ ಇವ್ರ ಹತ್ರನೇ ಇತ್ತು ಅಟ್ಲೀಸ್ಟ್ ದುಡ್ಡು ಆ ಕಡೆ ಈ ಕಡೆ ಟ್ರಾನ್ಸ್ಫರ್ ಆಗ್ತಿದ್ದಾರೆ ಅಂದಾಗ ಗೊತ್ತಾಗಲ್ವಾ ಇವರು ಆ ರೀತಿ ಇದು ಮಾ ಯಾವ ಆಧಾರದ ಮೇಲೆ ಹೇಳ್ತಾರೆ ಒಂದು ಯಾವುದೇ ಒಂದು ಆರೋಪ ಮಾಡಬೇಕಾದ್ರೆ ಅದಕ್ಕೆ ಆಧಾರ ಬೇಕು ಇವತ್ತು ಅರವಿಂದ್ ಕೇಜ್ರಿವಾಲ್ ಜೈಲಲ್ಲಿರೋದು ಒಂದು ಪಿ ಎಮ್ ಎನ್ ಎಲ್ಲಿ ಅಂತ ಒಂದು ಕಾನೂನೇನಿದೆ ಅದರ ದುರುಪಯೋಗದಿಂದ ಜೈಲಲ್ಲಿದ್ದಾರೆ ಇವತ್ತು ಎಸ್ ಬಿ ಐನವರು ಯಾವತ್ತು ತಗೊಂಡೋಗಿ ಸುಪ್ರೀಂ ಕೋರ್ಟು ಚಾಟಿ ಬೀಸಿ ನೀವು ಕಡಾಖಂಡಿತವಾಗಿ ನೀವು ಸಂಪೂರ್ಣವಾಗಿ ಯಾರ್ಯಾರು ಎಷ್ಟೆಷ್ಟು ದುಡ್ಡು ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಯಾವ್ಯಾವ ಪಾರ್ಟಿ ಕೊಟ್ಟಿದ್ದಾರೆ ಅಂತ ಕೇಳಿದಾಗ ಅವತ್ತು ಆ ಬಿ ಜೆ ಪಿಗೆ ಆಗುವಂಥ ಒಂದು ಮುಖಭಂಗವನ್ನು ತಪ್ಸೋಕ್ಕೋಸ್ಕರ ಬಿ ಜೆ ಪಿ ಅರವಿಂದ್ ಕೇಜ್ರಿವಾಲ್ನ ಅರೆಸ್ಟ್ ಮಾಡ್ತು ಮತ್ತು ಬಿ ಜೆ ಪಿಯ ಮೋಟಿವ್ ಇದೆಯಲ್ಲ ಬಿ ಜೆ ಪಿಯ ಮೋಟಿವ್ ಒಂದು ದೇಶನ ಬೆಳೆಸಬೇಕು ಅಥವಾ ಒಂದು ದೇಶನ ಉದ್ಧಾರ ಮಾಡಬೇಕು ಅಂತೆಲ್ಲ ಭ್ರಷ್ಟಾಚಾರ ಮುಕ್ತ ಭಾರತ ಮಾಡಬೇಕು ಅಂತ ಬಿ ಜೆ ಪಿ ಮೋಟಿವ್ ಅಲ್ಲ ಬಿ ಜೆ ಪಿ ಮೋಟಿವ್ ಏನಿರೋದು ಕಾಂಗ್ರೆಸ್ ಮುಕ್ತ ಭಾರತ ಮಾಡಬೇಕು ವಿರೋ ವಿರೋಧ ಪಕ್ಷ ಮುಕ್ತ ಬ ಭಾರತ ಮಾಡಬೇಕು ಅಂತ ಅದಕ್ಕೆ ಅವ್ರೇನು ಮಾಡ್ತಾರೆ ಕಾಂಗ್ರೆಸ್ನಲ್ಲಿ ಅಥವಾ ಬೀ ಬೇರೆ ಪಾರ್ಟಿಗಳಲ್ಲಿ ಯಾರ್ಯಾರು ಇದ್ರು ಅವ್ರನ್ನೆಲ್ಲರನ್ನೂ ಇವರು ಕರೆಕ್ಟ್ ಮಾಡಿದವ್ರನ್ನೂ ಇವ್ರು ಕರ್ಕೊಂಡು ಇವ್ರು ಕರ್ಕೊಂಡು ಇವ್ರ ಪಾರ್ಟಿನ ಸೇರಿಸ್ಕೊಳ್ತಾ ಇದ್ದಾರೆ ಬಿ ಜೆ ಪಿ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಅವರು ಹೇಳಿದರು ಇಲ್ಲಿ ಕೋಲ್ ಸ್ಕ್ಯಾಮ್ ಇದೆ ಆದರ್ಶ ಸ್ಕ್ಯಾಮ್ ಇದೆ ಶಾರದಾ ಚಿಟ್ಫಂಡ್ ಸ್ಕ್ಯಾಮ್ ಇದೆ ಅಂತ ಇವತ್ತು ಆ ಎಲ್ಲ ಸ್ಕ್ಯಾಮ್ನ ಎಲ್ಲಿದ್ದಾರೆ ಇವತ್ತು ಎಲ್ಲ ಬಿ ಜೆ ಪಿಲಿದ್ದಾರೆ ಕೋಲ್ ಸ್ಕ್ಯಾಮಲ್ಲಿ ಇಡಿ ಕಾಂಗ್ರೆಸ್ ಗೌರ್ಮೆಂಟ್ ಇರುವಾಗಲೇ ಎರಡು ಸಾವಿರದ ಹದಿಮೂರಲ್ಲಿ ನವೀನ್ ಜಿಂದಾಲ್ ಮೇಲೆ ಅವ್ರದ್ದೇ ಪಕ್ಷದ ಸಂಸದನ ಮೇಲೆ ಇಡಿ ಮೊಕದ್ದಮೆ ಇದು ಮಾಡಿತ್ತು ಅವರು ಎನ್ಕ್ವೈರಿ ಶುರು ಮಾಡಿದರು ಆಮೇಲೆ ಇದಕ್ಕೆ ಟು ಜಿ ಸ್ಕ್ಯಾಮ್ನಲ್ಲಿದ್ದಂಥ ಆರೋಪಿಗಳು ಕಾಂಗ್ರೆಸ್ನಲ್ಲಿದ್ದಾರೆ ಶಾರದಾ ಚಿಟ್ ಫಂಡ್ ಆರೋಪಿಗಳು ಕಾಂಗ್ರೆಸ್ನಲ್ಲಿದ್ದಾರೆ ಆದರ್ಶ ಆಗರಣದ ಆರೋಪಿ ಕಾಂಗ್ ಕಾಂಗ್ರೆಸ್ನಲ್ಲಿದ್ದವರನ್ನು ಬಿ ಜೆ ಪಿಲ್ ಇದ್ದಾರೆ ಎಲ್ಲರನ್ನು ಕರ್ಕೊಂಡು ಇವರು ಯಾರ್ಯಾರನ್ನ ಆರೋಪ ಮಾಡಿದ್ದಾರೆ ಅವರೆಲ್ಲರನ್ನೂ ಈಗ ಬಿ ಜೆ ಇದ್ದಾರೆ ಇವರ ಆರೋಪಗಳೇ ಸುಳ್ಳು ಇವರೊಂದು ಪೊಲಿಟಿಕಲಿ ಬೇರೆ ಒಂದು ಇಂದ ಇಡೀ ಒಂದು ಎಲೆಕ್ಷನ್ ಸಿಸ್ಟಮ್ನ ಹಾಳು ಮಾಡಬೇಕು ಇವ್ ಒಂದು ಒಟ್ಟಾರೆ ಪ್ರಜಾತಂತ್ರ ವ್ಯವಸ್ಥೆನ ಹಾಳು ಮಾಡಬೇಕು ಅನ್ನೋ ರೀತಿಯಲ್ಲಿ ಇವರು ನಡ್ಕೊಂಡು ತಗ್ತಾಯಿದ್ದಾರೆ ಮುಂಚೆ ಹೇಳ್ತಾಯಿದ್ರು ಇದ್ರು ನೆಹರು ಅವ್ರನ್ನ ಟೀಕೆ ಮಾಡೋದಕ್ಕೆ ಲೈಸೆನ್ಸ್ ರಾಜ ಅಂತ ಹೇಳ್ತಾಯಿದ್ರು ಲೈಸೆನ್ಸ್ ರಾಜ್ ಇತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ಖಂಡಿತವಾಗಿಯೂ ಬಿ ಜೆ ಪಿ ಒಂದು ಬಿಲಿಯನ್ ರಾಜ್ ಮಾಡ್ತಾಯಿದೆ ಇವತ್ತು ಬಿ ಜೆ ಪಿಯಿಂದ ಯಾರೇ ಒಬ್ಬ ಜನಸಾಮಾನ್ಯನಿಗೆ ಉಪಯೋಗ ಇಲ್ಲ ಒಬ್ಬ ಮಧ್ಯಮ ವರ್ಗದವ್ರಿಗೆ ಉಪಯೋಗ ಇಲ್ಲ ಬಿ ಜೆ ಪಿಯಿಂದ ಉಪಯೋಗ ಆಗ್ತಿರೋದು ಕೇವಲ ಮಲ್ಟಿ ಮಿಲಿಯನರ್ಸ್ ಅವರಿಗೆ ಮಲ್ಟಿ ಬಿಲಿಯನರ್ಸಿಗೆ ಮಾತ್ರ ಅವರನ್ನು ಅಂತ ಅವರಿಗೆ ಬಿ ಜೆ ಪಿಗೆ ಫಂಡ್ ಮಾಡುವಂಥ ನಾನಾ ರೀತಿಯಲ್ಲಿ ಫಂಡ್ ಮಾಡುವಂಥ ಈ ಎಲೆಕ್ಟ್ರೋಲ್ ಬಾಂಡ್ ಯಾರ್ಯಾರನ್ನ ಕೊಟ್ಟಿದ್ದಾರೆ ಅಂಥವರಿಗೆ ಹೆಲ್ಪ್ ಮಾಡುವಂಥ ನೀತಿ ನಿಯಮಗಳನ್ನ ರೂಪಿಸ್ತಾ ಇದೆ ಅದಕ್ಕೆ ಹೆಲ್ಪ್ ಮಾಡೋಕ್ಕೋಸ್ಕರ ಯಾರ್ಯಾರು ಅಡ್ಡ ಬರ್ತಾರೆ ಅವರು ಇರೆಸ್ಪೆಕ್ಟಿವ್ ಆಫ್ ಎಲ್ಲಿ ಪೊಲಿಟಿಕಲ್ ಪಾರ್ಟಿ ಅವರನ್ನು ದಮನ ಮಾಡುವಂಥ ಕೆಲಸನ ಬಿ ಜೆ ಪಿ ಮಾಡ್ತಾ ಇದೆ ಇವ್ರದ್ದು ಗೌರ್ಮೆಂಟ್ ನಡೆಸಲ್ಲ ಸುಪಾರಿ ಗೌರ್ಮೆಂಟ್ ನಡೆಸ್ತಾ ಇದ್ದಾರೆ ಓಕೆ ಹಾಗಿದ್ರೆ ಇವ್ರ ಮೇಲೆ ಆರೋಪ ಸುಳ್ಳು ಅಂತ ಆಗಿದ್ರೆ ಅರವಿಂದ್ ಕೇಜ್ರಿವಾಲ್ ಅವರು ಯಾಕೆ ವಿಚಾರಣೆಗೆ ಹೋಗಿಲ್ಲ ನನ್ನ ಇಡಿ ಜಾರಿ ಮಾಡ್ತಿರೋ ಸಮನ್ಸ್ ಏನಿದೆ ಅದು ಪಾಮ್ ಪಾಂಪ್ಲೆಟ್ನ ತರ ಇದೆ ಸ್ಪೆಸಿಫಿಕಲಿ ಅದು ಪೊಲಿಟಿಕಲಿ ಮೋಟಿವೇಟೆಡ್ ಇಲ್ಲಿ ಮೋಟಿವೇಟೆಡ್ ಅದರಲ್ಲಿ ಅಂತ ಇದಕ್ಕೆ ಅದನ್ನು ಅದಕ್ಕೆ ಕ್ಲಿಯರ್ ಆಗಿ ಕೋರ್ಟ್ ಕೂಡ ಅರವಿಂದ್ ಕೇಜ್ರಿವಾಲ್ ಅದನ್ನು ಸ್ಪಷ್ಟನೆ ಕೊಟ್ಟಿದ್ದಾರೆ ನಿಮ್ಮ ಪಕ್ಷದಿಂದ ಕಾಂಗ್ರೆಸ್ ಪಕ್ಷದಿಂದ ಏನಿಲ್ಲ ಅಂತಂದ್ರೆ ಏಳರಿಂದ ಎಂಟು ಜನ ಪಿಗೆ ಹೋಗಿದ್ದಾರೆ ನಿಮ್ಮ ಪಕ್ಷದಲ್ಲಿ ಇರುವಂತವರಿಗೆ ಅಥವಾ ಮುಂದೊಂದು ದಿನ ಕಾಂಗ್ರೆಸ್ನಿಂದ ಮತ್ತೆ ಬಿಜೆಪಿ ಪಕ್ಷಕ್ಕೆ ಸೇರುವಂತವರಿಗೆ ಇವರ ಬಗ್ಗೆ ನೀವೇನು ಪ್ರತಿಕ್ರಿಯೆ ಕೊಡ್ತೀರಾ ನಮ್ಮ ಅಥವಾ ನೀವು ಚೆನ್ನಾಗಿ ನೋಡ್ಕೊಳ್ತಿಲ್ವಾ ಅವ್ರನ್ನ ಈಗ ನೋಡಿ ನೀವೇ ಇವ್ರು ಹೇಳಿದ್ರು ದರ್ಶನ್ ಜೈನ್ ಅವರು ನವೀನ್ ಜಿಂದಾಲ್ ಅವ್ರ ಮೇಲೆ ತನಿಖೆಯನ್ನು ಕೋಲ್ ಸ್ಕ್ಯಾಮ್ ಅಲ್ಲಿ ಮಾಡಿಸಿದ ಮಾಡಿಸಿದ್ಯಾರು ಕಾಂಗ್ರೆಸ್ ಸರ್ಕಾರ ನೀವು ಆವತ್ತಿನ ಟು ಜಿ ಸ್ಪೆಕ್ಟ್ರಮ್ ಹಗರಣ ಆಗಿರ್ಬೋದು ಅದರಲ್ಲಿ ನಮ್ಮ ಮೈತ್ರಿಕೂಟದಲ್ಲಿದ್ದಂಥ ಅವರು ಎ ರಾಜ ಅವರು ಡಿ ಎಮ್ ಕೆ ಅವರು ಸೊ ಅವ್ರನ್ನ ಕಾಂಗ್ರೆ ಆಮೇಲೆ ಪ್ರ ಇವರು ಸುರೇಶ್ ಕಲ್ಮಡಿ ಅವರು ಕ್ರೀಡಾಕೂಟದಲ್ಲಿ ಒಂದು ಹಗರಣ ಆಗಿದೆ ಅಂತ ಹೇಳ್ಬಿಟ್ಟಿತ್ತು ಸೊ ಅವತ್ತಿನ ಕಾಂಗ್ರೆಸ್ ಸರ್ಕಾರ ಯು ಪಿ ಎ ಸರ್ಕಾರ ತನ್ನ ಮಂತ್ರಿಮಂಡಲದಲ್ಲಿದ್ದಂತಹ ಸಚಿವರು ತನ್ನ ಮೈತ್ರಿ ಪಕ್ಷದಲ್ಲಿದ್ದಂತಹ ಯಾವುದೇ ಇದನ್ನು ನೋಡಿದಲೆ ಮೈತ್ರಿಯ ಒಂದು ಬಿಕ್ಕಟ್ಟು ಇನ್ನೊಂದು ಮತ್ತೊಂದು ನೋಡಿದಲೆ ಕಾನೂನಾತ್ಮಕವಾದಂಥ ಕ್ರಮಕ್ಕೆ ಮುಂದಾಗಿತ್ತು ಅವತ್ತಿನ ಏಜೆನ್ಸಿಗಳು ಅಷ್ಟು ಒಂದು ಸ್ವಾತಂತ್ರ್ಯವನ್ನು ಹೊಂದಿದ್ವು ಇವತ್ತೇನಾಗಿದೆ ಆ ಸ್ವಾತಂತ್ರ್ಯ ಇಲ್ಲ ಇವತ್ತು ಬಿ ಜೆ ಪಿನಲ್ಲಿ ಮಾಡಾಳ್ ವಿರೂಪಾಕ್ಷಪ್ಪ ಅವನ ಮನೆಯಲ್ಲಿ ಆರು ಕೋಟಿ ರೂಪಾಯಿ ಹಣ ಸಿಕ್ತು ಅವರು ಆ ಸಾಬೂನು ಮತ್ತು ಇದಕ್ಕೆ ಸ ನಿಗಮದ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಆರು ಕೋಟಿ ಹಣದ ಬಗ್ಗೆ ಯಾಕೆ ಇಡಿ ತನಿಖೆ ನಡೆಸ್ತಾ ಇಲ್ಲ ಯಾಕೆ ಮಾಡಾಳ್ ವಿರೂಪಾಕ್ಷಪ್ಪ ಅವ್ರ ವಿರುದ್ಧ ಇಡೀ ಬಂದು ಕ್ರಮ ಇಲ್ಲ ನಮ್ಮ ರಾಜ್ಯದಲ್ಲಿ ಆಪ್ರೇಷನ್ ಕಮಲ ಆಯಿತು ಹದಿನೈದು ಜನ ಎಮ್ ಎಲ್ ಎಗಳನ್ನ ಕರ್ಕೊಂಡೋಗಿ ರೆಸಾರ್ಟ್ನಲ್ಲಿ ಇಟ್ಟಿದ್ರು ಒಬ್ಬೊಬ್ಬರಿಗೆ ಮೂವತ್ತು ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಅಂತ ಹೇಳಿದರು ಯಡಿಯೂರಪ್ಪ ಅವರು ಎರಡು ಸಾವಿರ ಹದಿನೆಂಟರ ಚುನಾವಣೆ ಆದ ನಂತರ ಅನೇಕ ಜನ ಎಮ್ ಎಲ್ ಎಗಳಿಗೆ ಮಾತಾಡಿದಂಥ ಆಡಿಯೋ ಕ್ಲಿಪ್ಪಿಂಗ್ಗಳಿದ್ವು ಸೊ ಅದನ್ನು ಆಪ್ರೇಷನ್ ಕಮಲ ಮಾಡ್ಬೇಕಾದ್ರೆ ದೇವದುರ್ಗದಲ್ಲಿ ಕೂತಂಥ ಸಂದರ್ಭದಲ್ಲಿ ಒಂದು ಸ್ಟಿಂಗ್ ಆಪ್ರೇಷನ್ನೇ ಆಗಿತ್ತು ಇದಕ್ಕೆಲ್ಲ ಹಣ ವರ್ಗಾವಣೆ ಆಗ್ತಾ ಇದೆ ಯಾರ್ಯಾರಿಗೆ ಎಷ್ಟೆಷ್ಟು ಹಣವನ್ನು ಆಫರ್ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾನೆ ಇದ್ರಲ್ಲ ಯಡಿಯೂರಪ್ಪ ಅವರು ಯಾಕೆ ಇಡೀ ಕ್ರಮ ತಗೊಳ್ತಾ ಇಲ್ಲ ಈಗಲೂ ಕೂಡ ನಿನ್ನೆ ಮುಖ್ಯಮಂತ್ರಿಗಳು ಒಂದು ವಿಚಾರವನ್ನು ಹೇಳ್ತಾರೆ ಮಾಧ್ಯಮಗೋಷ್ಠಿನಲ್ಲಿ ನಲವತ್ತು ಜನ ಶಾಸಕರಿಗೆ ಬಿ ಜೆ ಪಿಯವರು ಆಫರ್ ಮಾಡ್ತಾ ಇದ್ದಾರೆ ಆಮೇಲೆ ಇವೆಲ್ಲ ಕಣ್ಮುಂದೆ ಸತ್ಯ ಇದೆ ಇವತ್ತು ಗೋವಾದಲ್ಲಿ ನಮ್ಮ ಶಾಸಕರುಗಳನ್ನ ಖರೀದಿ ಮಾಡಿಬಿಟ್ರು ಮಹಾರಾಷ್ಟ್ರದಲ್ಲಿ ಶಾಸಕರುಗಳನ್ನ ಖರೀದಿ ಮಾಡಿಬಿಟ್ರು ಹಿಮಾಚಲ್ ಪ್ರದೇಶಲ್ಲಿ ಇವತ್ತು ನಮ್ಮ ಆರು ಜನ ಶಾಸಕರುಗಳನ್ನ ಖರೀದಿ ಮಾಡಿ ಇದು ಮಾಡ್ತಿದ್ದಾರೆ ಇದು ಯಾವ ನೈತಿಕತೆ ನೀವು ಇನ್ನೊಂದು ಪಕ್ಷದ ಶಾಸಕರನ್ನು ಭ್ರಷ್ಟ್ರನ್ ಮಾಡ್ತೀರಾ ಇನ್ನೊಂದು ಪಕ್ಷದ ಶಾಸಕರಿಗೆ ನೀವು ಹಣವನ್ನು ಕೊಟ್ಟು ಅಧಿಕಾರದ ಆಸೆಯನ್ನು ತೋರಿಸಿ ನಿಮ್ಮ ಪಕ್ಷಕ್ಕೆ ಸೇರಿಸ್ಕೊಂತೀರಾ ಅಂದರೆ ನಿಮ್ಮ ಪಕ್ಷದಲ್ಲಿ ದುಡ್ದಂಥ ಕಾರ್ಯಕರ್ತರು ಎಲ್ಲ ಹೋಗ್ತಾ ಇದ್ದಾರೆ ಯಾಕೆ ನೀವು ಬೇರೆ ಪಕ್ಷದವ್ರಿಗೆ ಕರೆದು ಅವಕಾಶವನ್ನು ಕೊಡೋದಕ್ಕೆ ಮುಂದಾಗ್ತೀರಾ ಅಂದರೆ ನಿಮ್ಮ ಪಕ್ಷದಲ್ಲಿ ಇಲ್ವಾ ನಿಮ್ಮ ಪಕ್ಷದಲ್ಲಿ ಶಾಸಕರಾಗುವಂಥ ಮೆಟೀರಿಯಲ್ ಇಲ್ವಾ ನೀವು ಈ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವತ್ತೂ ಕೂಡ ಬಿ ಜೆ ಪಿ ಸ್ಪಷ್ಟ ಬಹುಮತವನ್ನು ಬಂದಿಲ್ಲ ಯಾಕೆ ಬಂದಿಲ್ಲ ಅಂದರೆ ಈ ರೀತಿಯಾದ ಇವತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಲೋಕಸಭಾ ಕ್ಷೇತ್ರಕ್ಕೆ ಏನು ಸುಧಾಕರ್ ಅವ್ರಿಗೆ ಟಿಕೆಟನ್ನು ಕೊಟ್ಟರು ಇವ್ರದೇ ಬಿ ಜೆ ಪಿ ಪಕ್ಷದ ನಾಯಕರೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕೋವಿಡ್ನ ಸ್ಕ್ಯಾಮ್ ಮಾಡಿದಂಥ ಭ್ರಷ್ಟಾಚಾರಿ ಸುಧಾಕರ್ ಅಂತ ಹೇಳ್ತಾ ಇದ್ದಾರೆ ಕೋವಿಡ್ ಸ್ಕ್ಯಾಮ್ ಅಷ್ಟು ದೊಡ್ಡದಾಗಿದೆ ಯಾಕೆ ಇಡಿ ತನಿಖೆ ಆಗ್ತಾ ಇಲ್ಲ ನೀವು ಯಾವಾಗಲೂ ನ್ಯಾಯದ ತಕ್ಕಡಿ ಸಮಾನವಾಗಿ ತೂಗುತ್ತೆ ಅನ್ನೋದಾದರೆ ನಿಮ್ಮ ಪಕ್ಷದಲ್ಲಿ ನೀವು ಅಧಿಕಾರದಲ್ಲಿದ್ದಾಗ ಸ್ಕ್ಯಾಮ್ಗಳಾಗಿದ್ದಾವಲ್ಲ ಅವ್ರ ವಿರುದ್ಧ ತನಿಖೆ ಆಗಬೇಕು ಕಾಂಗ್ರೆಸ್ ಪಕ್ಷದವ್ರನ್ನ ಕಾಂಗ್ರೆಸ್ ವಿರೋಧ ಪಕ್ಷಗಳನ್ನು ಇಲ್ದಂಗೆ ಮಾಡೋದು ವಿರೋಧ ಪಕ್ಷದ ಶಾಸಕರುಗಳನ್ನು ಖರೀದಿ ಮಾಡೋವಂಥದ್ದು ಅದ್ರ ಮುಖಾಂತರ ಅಧಿಕಾರಕ್ಕೆ ಬರೋದು ಒಂದೇ ನಿಮ್ಮ ಉದ್ದೇಶ ಅನ್ನೋದಾದರೆ ಮತ್ತು ನೀವು ಈ ದೇಶದಲ್ಲಿ ಏನು ವಿಶೇಷವಾದಂಥದನ್ನ ಮಾಡ್ತೀರಾ ಈ ದೇಶದಲ್ಲಿ ಯುವಕರಿಗೆ ಏನಂತ ನೀವು ಸಂದೇಶವನ್ನು ಕೊಡ್ತಾ ಇದ್ದೀರಾ ಪ್ರಾಮಾಣಿಕತೆ ಬಗ್ಗೆ ಬರ ಯಾವಾಗ ಇವತ್ತು ನರೇಂದ್ರ ಮೋದಿ ಹೊರಗಡೆ ಬಂದು ಕಾನ್ಕ್ಲೇವ್ಗಳು ಮಾಡ್ತಾರಲ್ಲ ಮಾಧ್ಯಮಗಳಲ್ಲಿ ಕಾನ್ಕ್ಲೇವ್ ಮಾಡ್ತಾರಲ್ಲ ಮೋದಿ ಹವಾ ಮೋದಿ ಹವಾ ಅಂತ ಇದನ್ನು ಪ್ರಶ್ನೆಗೆ ಎದುರಿಸ್ಲಿ ಅವರು ಇವತ್ತು ಎನ್ ಡಿ ಟಿ ವಿ ಮಾಧ್ಯಮದ ಮೇಲೆ ಇ ದಾಳಿ ಮಾಡಿದ್ರು ಅದಾದ ನಂತರ ಶೇರನ್ನು ಯಾರು ಖರೀದಿ ಮಾಡಿದ್ರು ಅದಾನಿ ಖರೀದಿ ಮಾಡಿದ್ರು ಇವತ್ತು ರವೀಶ್ ಕುಮಾರ್ ಎಲ್ಲಿದ್ದಾರೆ ಹೊರಗಡೆ ಇದ್ದಾರೆ ನೀವು ಸಾವಿರದ ಒಂಬೈನೂರ ನಲವತ್ತೆರಡನೇ ಇಸ್ವಿನಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿ ಸಂದರ್ಭದಲ್ಲಿ ಏನು ಬ್ರಿಟಿಷರು ಮಾಡ್ತಾ ಇದ್ರಲ್ಲ ಆ ರೀತಿ ತಂತ್ರಗಾರಿಕೆಯನ್ನು ಮಾಧ್ಯಮಗಳಲ್ಲಿ ಇವ್ರಿಗೆ ಬೇಕಾಗಿರುವಂಥ ಸುದ್ದಿ ಹೋಗಬೇಕು ಇವ್ರ ವಿಚಾರಗಳು ಮಾತ್ರ ಹೋಗಬೇಕು ಪ್ರತಿಪಕ್ಷದವ್ರನ್ನೆಲ್ಲ ಜೈಲಲ್ಲಿ ಇಡಬೇಕು ಅನ್ನೋ ಒಂದು ಬ್ರಿಟಿಷರು ತಂತ್ರವನ್ನು ಇವತ್ತು ಮಾಡ್ತಾಯಿದ್ದಾರೆ ಯಾಕೆ ಬ್ರಿಟಿಷರು ತಂತ್ರವನ್ನು ಮಾಡ್ತಾ ಇದ್ದಾರೆ ಅಂದರೆ ಅವತ್ತಿನ ಆರ್ ಎಸ್ ಎಸ್ಸು ಹಿಂದೂ ಮಹಾಸಭಾ ಇವರು ಯಾರೂ ಕೂಡ ಸ್ವತಂತ್ರ ಚಳುವಳಿಯಲ್ಲಿ ಭಾಗವಹಿಸಿರಲಿಲ್ಲ ಅವತ್ತಿವರೆಲ್ಲ ಇವರೆಲ್ಲ ಬ್ರಿಟಿಷರ ಜೊತೆಗಿದ್ರು ಇವತ್ತು ಇವರೇ ಬ್ರಿಟಿಷರಾಗ್ಬಿಟ್ಟಿದ್ದಾರೆ ಇವರೇ ಒಂದು ಕಂಪ್ನಿ ಇದ್ದಾರೆ ಇವರೇ ಆಫ್ತಾ ವಸೂಲಿ ಮಾಡ್ತಾ ಇದ್ದಾರೆ ನೀವು ಒಂದು ಇವ್ರ ಜೊತೆಗೆ ಬೆಂಬಲ ಕೊಟ್ಟವರು ನೀವು ಯಾರಾದರೂ ಆಗಿರಿ ಧನದ ಮಾಂಸ ಎಕ್ಸ್ಪೋರ್ಟ್ ಮಾಡಿ ಅವರು ಓಕೆ ಸೊ ಅವ್ರ ಜೊತೆ ವಿರುದ್ಧವಾಗಿದ್ದೀರಾ ಅವರಾದರೆ ಧನದ ಮಾಂಸ ಮಾಂಸವನ್ನು ಎಕ್ಸ್ಪೋರ್ಟ್ ಮಾಡೋಂಗಿಲ್ಲ ಸೊ ಇವೇನು ನೀವು ಕೊಲೆ ಮಾಡಬೇಕಾ ನೀವು ಬಿ ಜೆ ಪಿ ಜೊತೆಗಿರಿ ಅತ್ಯಾಚಾರ ಮಾಡಬೇಕಾ ಬಿ ಜೆ ಪಿ ಜೊತೆಗಿರಿ ಮಹಿಳೆ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಬೇಕಾ ಬಿ ಜೆ ಪಿ ಜೊತೆಗಿರಿ ಅಥವಾ ಯಾವ್ದಾದ್ರು ಒಂದು ಗಡಿಯನ್ನು ಲೂಟಿ ಮಾಡಬೇಕಾ ಈ ದೇಶದ ಆಸ್ತಿಯನ್ನ ನಾಶ ಮಾಡಬೇಕಾ ಬಿಜೆಪಿ ಜೊತೆಗಿರಿ ಅವ್ರು ನಿಮ್ಮನ್ನ ಸೇಫ್ ಗಾರ್ಡ್ ಮಾಡ್ತಾರೆ ಅನ್ನೋ ಸಂದೇಶವನ್ನ ಕೊಡ್ತಾ ಇದ್ದಾರೆ ಇದು ರಾಜಕೀಯ ಶುದ್ಧೀಕರಣ ಆಗಬೇಕು ಏನು ಸದಾನಂದ ಗೌಡರು ಹೇಳಿದ್ರು ಈಶ್ವರಪ್ಪ ಹೇಳಿದ್ರು ಪಿ ಒಳಗಡೆ ಒಂದು ರಾಷ್ಟ್ರ ರಾಜಕೀಯ ಶುದ್ಧೀಕರಣ ಆರಂಭ ಆಗಬೇಕಾಗಿದೆ ಈಗ ಶೋಭಾ ಕರಂದ್ಲಾಜೆ ಅವರ ಮೇಲೂ ಕೂಡ ಒಂದು ಇಡಿ ಕೇಸ್ ಇದೆ ಅದರ ವಿಚಾರಣೆ ಕೂಡ ನಡೀತಾ ಇದೆ ಇದರಿಂದ ಬಿಜೆಪಿಗೆ ಏನು ಲಾಭ ಇದೆ ಅದರಲ್ಲಿ ಬಿಜೆಪಿಯ ಕೈವಾಡ ಯಾವ ರೀತಿ ಇದೆ ನೋಡಿ ಶೋಭಾ ಕರಂದ್ಲಾಜೆ ಅವರ ಮೇಲೆ ಮಾತ್ರ ಅಲ್ಲ ಯಡಿಯೂರಪ್ಪ ಅವರ ಮಗನ ಮೇಲೆ ಕೂಡ ಇಡಿ ಪ್ರಕರಣ ಬಾಕಿ ಇದೆ ಇವತ್ತಿಗೂ ಇಡಿ ಪ್ರಕರಣದಲ್ಲಿ ಯಡಿಯೂರಪ್ಪ ಅವರ ಮೇಲಾಗಿರುವಂಥ ಪ್ರಕರಣಕ್ಕೆ ಸುಪ್ರೀಂ ಕೋರ್ಟಿಂದ ಅವರು ಒಂದು ಆಜ್ಞೆ ತ ತಂದಿದ್ದಾರೆ ಕ್ವಾಶ್ ಮಾಡಿಸ್ಕೊಂಡಿದ್ದಾರೆ ಆದರೆ ಯಡಿಯೂರಪ್ಪ ಅವರು ಎರಡೂವರೆ ವರ್ಷಕ್ಕೆ ಅಧಿಕಾರದಿಂದ ಇಳಿಬೇಕು ಅಂದರೆ ಕಾರಣ ಏನು ವಿಜೇಂದ್ರ ಮೇಲಿದ್ದಂಥ ಇಡಿ ಪ್ರಕರಣವನ್ನು ತೋರಿಸೇ ಯಡಿಯೂರಪ್ಪ ಅವ್ರನ್ನ ಎರಡೂವರೆ ವರ್ಷಕ್ಕೆ ಅಧಿಕಾರದಿಂದ ಕೆಳಗಡೆ ಕಣ್ಣೀರಾಕ್ಬಿಟ್ಟು ಅಧಿಕಾರದಿಂದ ಕೆಳಗಡೆ ಇಳಿಸಿರುವಂಥದ್ದು ಅದಕ್ಕೆ ಸಾಕ್ಷಿಗಳಿದ್ದಾವೆ ಇವತ್ತು ಶೋಭಾ ಲಾಜೆ ಶೋಭಾ ಲಾಜೆ ಅವರು ಕಟಾ ಸುಬ್ರಹ್ಮಣ್ಯ ನಾಯ್ಡು ಹತ್ರ ಒಂದು ಎಪ್ಪತ್ತು ಲಕ್ಷ ಹಣವನ್ನು ಪಡೆದಿದ್ದಾರೆ ಕಟಾ ಸುಬ್ರಹ್ಮಣ್ಯ ನಾಯ್ಡು ಅವರ ಇಟಾಸ್ಕಾ ಕಂಪ್ನಿಯ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ತನಿಖೆ ನಡೀತಾ ಇದೆ ಅಂದರೆ ಕಟಾ ಸುಬ್ರಹ್ಮಣ್ಯ ನಾಯ್ಡು ಶೋಭಾ ಕರಂದ್ಲಾಜೆ ಯಡಿಯೂರಪ್ಪ ಇವರೆಲ್ಲ ಭ್ರಷ್ಟ್ರಲ್ಲ ಈ ಭ್ರಷ್ಟಾಚಾರಿಗಳ ವಿರುದ್ಧ ನರೇಂದ್ರ ಮೋದಿ ಯಾಕೆ ನಿಷ್ಪಕ್ಷಪಾತವಾದಂಥ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ ಅನಂತ್ ಕುಮಾರ್ ಹೆಗಡೆಗೆ ಟಿಕೆಟ್ ತಪ್ಪಿಸ್ತಾರೆ ಅನಂತಕುಮಾರ್ ಹೆಗಡೆ ಮೇಲೆ ಪಾಪ ಇಡಿ ಪ್ರಕರಣ ಇರಲಿಲ್ಲ ಹಿಂದುತ್ವವನ್ನು ಉಳಿಸ್ಬೇಕು ಅಂತ ಮಾತಾಡ್ತಾಯಿದ್ರು ಪ್ರತಾಪ್ ಸಿಂಹನ ಮೇಲೆ ಒಂದಷ್ಟು ಹಗರಣಗಳಿದ್ವು ಆದರೂ ಪ್ರತಾಪ್ ಸಿಂಹ ನಾನು ಅದನ್ನು ಮಾಡಿದೆ ಇದನ್ನ ಮಾಡಿದೆ ಅಂತ ಹೇಳ್ತಿದ್ರು ಅವರಿಗೆ ಟಿಕೆಟ್ ಕೊಡಲಿಲ್ಲ ಈಶ್ವರಪ್ಪನ ಮೇಲೆ ಯಾವುದೇ ಪ್ರಕರಣ ಇಲ್ಲದೇ ಇದ್ರೂ ಕೂಡ ಈಶ್ವರಪ್ಪನ ಮಗನ ಮೇಲೆ ಯಾವುದೇ ಪ್ರಕರಣ ಈಶ್ವರಪ್ಪ ಅವ್ರ ಇದೆ ಶೆಲ್ ಕಂಪ್ನೀಸ್ ಇದ್ದಾವೆ ಹದಿನೇಳು ಶೆಲ್ ಕಂಪ್ನಿಗಳ ದಾಖಲೆಗಳು ನಮ್ಮ ಬಳಿ ಇದೆ ವಕೀಲ ವಿನೋದ್ ಕುಮಾರ್ ಅನ್ನೋರು ಅದ್ರ ಬಗ್ಗೆ ದೂರು ಕೊಟ್ಟಿದ್ದಾರೆ ಕಲ್ಕತ್ತಾದಲ್ಲಿ ಹದಿನೇಳು ಕಂಪ್ನಿಗಳ್ನ ಈಶ್ವರಪ್ಪ ಅವರು ಮಾಡಿದ್ದಾರೆ ನೋಟ್ ಆ್ಯಂಡ್ ಸೊ ಮಿಷಿನ್ ಈಶ್ವರಪ್ಪ ಅವ್ರ ಮನೇಲಿ ಸಿಕ್ಕಿತ್ತು ಆದರೆ ಈಶ್ವರಪ್ಪ ಅವರ ಮಗನ ಮೇಲೆ ಯಾವುದೇ ಭ್ರಷ್ಟಾಚಾರ ಇರಲಿ ಯಾಕೆ ಈಶ್ವರಪ್ಪನಿಗೆ ಟಿಕೆಟು ಮಗನಿಗೆ ಟಿಕೆಟ್ ಕೊಡಲಿಲ್ಲ ಸುಮಾರು ಜನಕ್ಕೆ ಟಿಕೆಟ್ ತಪ್ಪಿಸಿದ್ರು ಆದರೆ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಕೊಡ್ತಾರೆ ಯಡಿಯೂರಪ್ಪ ಅವ್ರ ಮಗ ಇವತ್ತು ಬಿ ಜೆ ಪಿ ಅಧ್ಯಕ್ಷ ಯಡಿಯೂರಪ್ಪ ಅವರು ಇವತ್ತಕ್ಕೂ ಬಿ ಜೆ ಪಿಯನ್ನು ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದಾರೆ ಯಡಿಯೂರಪ್ಪ ಅವರ ಮತ್ತೊಬ್ಬ ಮಗ ಸಂಸದ ಸೊ ಇಷ್ಟೆಲ್ಲ ಇರಬೇಕಾದ್ರೆ ಇವ್ರ ಮೇಲೆ ಯಾವ ರೀತಿ ಇ ಡಿ ನಡೀತಾ ಇದೆ ಯಾಕೆ ಶೋಭಾ ಕರಂದ್ಲಾಜೆಯನ್ನು ಬಂಧಿಸ್ತಾ ಇಲ್ಲ ಇಡಿಯವರು ಯಾಕೆ ನೋಟಿಸನ್ನು ಕೊಟ್ಟು ಎಲ್ಲಿವರೆಗೂ ಆ ತನಿಖೆ ನಡೀತಾ ಇದೆ ಅರವಿಂದ್ ಕೇಜ್ರಿವಾಲ್ಗೊಂದು ನ್ಯಾಯ ಹೇಮಂತ್ ಸುರೇನ್ ಅವ್ರಿಗೆ ನ್ಯಾಯ ಮತ್ತೊಬ್ರಿಗೆ ಬಿ ಆರ್ ಎಸ್ನ ಕವಿತಾ ರೆಡ್ಡಿ ಅವ್ರಿಗೊಂದು ನ್ಯಾಯ ಆದರೆ ಶೋಭಾ ಕರಂದ್ಲಾಜಾಗಿ ಇನ್ನೊಂದು ನ್ಯಾಯ ಸೊ ಒಟ್ಟಾರೆಯಾಗಿ ಇವತ್ತು ಇಡೀ ವ್ಯವಸ್ಥೆಯನ್ನು ಕುಸಿಯೋ ರೀತಿ ಬಿ ಜೆ ಪಿ ಸರ್ಕಾರ ಮಾಡಿದೆ ಓಕೆ ದರ್ಶನ್ ಸರ್ ನಿಮ್ಗೊಂದು ಪ್ರಶ್ನೆ ಈಗ ನಾರ್ಮಲ್ ಆಗಿ ನೋಡುವಂಥ ಜನರಿಗಾಗಿರ್ಬೋದು ಹೊರಗಡೆಯಿಂದ ನೋಡೋ ಜನರಿಗೆ ಬಿಜೆಪಿ ಬೇರೆ ಎಲ್ಲ ವಿರೋಧ ಪಕ್ಷದವ್ರನ್ನ ತನ್ನ ಕಂಟ್ರೋಲಿಗೆ ತಗೊಂಡು ತಾನು ಒಬ್ಬರೇ ಸರ್ವಾಧಿಕಾರ ಆಗ್ಬೇಕು ಅನ್ನುವಂತ ಒಂದು ಕಾನ್ಸೆಪ್ಟ್ ಇದೆ ಅನ್ನೋ ಒಂದು ಮಾತಿದೆ ಸೊ ನಿಮ್ದು ದೆಹಲಿ ಮತ್ತು ಪಂಜಾಬ್ ಅಲ್ಲಿ ನಿಮ್ಮ ಅಧಿಕಾರ ಇರೋದ್ರಿಂದ ನಿಮಗೆ ಈ ಪ್ರಶ್ನೆ ನೀವು ಇದನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ ಒಂದು ಬಿಜೆಪಿ ವಿರುದ್ಧ ನಾವು ಫಸ್ಟು ಏನಾದರೂ ಹೇಳಿ ನಾವು ನಮ್ಗೆ ಈ ಒಂದು ಪಕ್ಷಕ್ಕೆ ಮತ್ತೆ ದೇಶಕ್ಕೆ ಮೊದಲ ಶತ್ರು ಅಂತ ಹೇಳಿದ್ರೆ ಬಿ ಜೆ ಪಿ ಬಿ ಜೆ ಪಿ ಒಂದು ರಾಜಕೀಯ ಪಕ್ಷವಾಗಿ ವರ್ತನೆ ಮಾಡ್ಕೊಂಡು ಹೋಗಿದ್ದರೆ ಅದರಲ್ಲಿ ಇದಿರಲಿಲ್ಲ ಬಿ ಜೆ ಪಿಯ ಒಂದು ಇಲ್ ಮೆಂಟಾಲಿಟಿ ಇದೆಯಲ್ಲ ಒಂದು ಕೆಟ್ಟ ಮೆಂಟಾಲಿಟಿ ರಾಕ್ಷಸ ಪ್ರವೃತ್ತಿ ಇದೆಯಲ್ಲ ಬಿ ಜೆ ಪಿ ನಿಮಗೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದನ್ನು ಇದು ಮಾಡುತ್ತೆ ನಿಮ್ಮ ಸ್ನೇಹ ಯಾರ ಜೊತೆಗೆ ಇರಬೇಕು ಯಾರ ಜೊತೆಗೆ ಇರಬಾರ್ದು ಅನ್ನೋದನ್ನು ಡಿಕ್ಟೆಕ್ಟ್ ಮಾಡುತ್ತೆ ನಿಮ್ಮ ಪ್ರತಿಯೊಂದು ಆಗು ಹೋಗುಗಳಲ್ಲೂ ಬಿ ಜೆ ಪಿ ಇನ್ವಾಲ್ವ್ ಆಗುತ್ತೆ ಇದು ತುಂಬ ಕೆಟ್ಟ ಸಂಸ್ಕೃತಿ ನಮ್ಮ ದೇಶದ ಒಂದು ಇಂಡಿಯಾ ಎಸ್ ಎ ಯೂನಿಯನ್ ಆಫ್ ಸ್ಟೇಟ್ಸ್ ಮತ್ತು ನಮ್ಮದು ವೈವಿಧ್ಯತೆಯಲ್ಲಿ ಏಕತೆ ಇರುವಂಥ ದೇಶ ನಮಗೆ ಈ ಒನ್ ನೇಷನ್ನು ಒನ್ ಎಲೆಕ್ಷನ್ನು ಒನ್ ನೇಷನ್ನು ಒನ್ ಲ್ಯಾಂಗ್ವೇಜು ಎಲ್ಲ ಈಗ ಒನ್ನೆಸ್ ಮಾಡೋಕ್ಕೆ ಹೋಗ್ತಾರಲ್ಲ ಇದು ಬಹಳ ದೊಡ್ಡ ತಪ್ಪು ಹೌದು ನಾವು ಕಾಂಗ್ರೆ ಇದರಲ್ಲಿ ಪಂಜಾಬ್ನಲ್ಲಿ ಮತ್ತು ಇದರಲ್ಲಿ ಅಧಿಕಾರದ ಅಧಿಕಾರದಲ್ಲಿದ್ದೇವೆ ನಾವು ಅದು ಮಾತ್ರ ಅಲ್ಲ ದೇಶಾದ್ಯಂತ ನಮ್ಮ ಕಾರ್ಯಕರ್ತರ ಜಮ್ಮು ಕಾಶ್ಮೀರದಿಂದ ಹಿಡ್ಕೊಂಡು ಪ್ರತಿ ರಾಜ್ಯದಲ್ಲಿ ಸಣ್ಣ ಸಣ್ಣ ಮಟ್ಟದಲ್ಲಾದರೂ ನಮ್ಮ ಚುನಾವಣಾ ಚುನಾವಣೆ ಗೆದ್ದಿರುವಂಥ ಪ್ರತಿನಿಧಿಗಳು ಪ್ರತಿ ರಾಜ್ಯದಲ್ಲೂ ಕೂಡ ಇದ್ದಾರೆ ಎಕ್ಸೆಪ್ಟ್ ತ್ರಿಪುರ ಒಂದು ಬಿಟ್ಟು ಬೇರೆ ಎಲ್ಲ ರಾಜ್ಯಗಳು ಕೂಡ ಇದ್ದಾರೆ ನಮಗೆ ಒಂದು ಸೀಮಿತ ಒಂದು ಕಾರ್ಯಕರ್ತರ ಪಡೆ ಇದೆ ಸೀಮಿತವಾದ ಒಂದು ಅಧಿಕಾರ ವ್ಯಾಪ್ತಿ ಕೂಡ ಇದೆ ನಾವು ಎಲ್ಲ ಕಡೆ ಒಂದು ಇಂಡಿಯಾ ಒಕ್ಕೂಟದ ಜೊತೆ ಸೇರಿಕೊಂಡಿದ್ದೀವಿ ಪ್ರತಿ ಒ ರಾಜ್ಯದಲ್ಲೂ ಕೂಡ ನಾವು ಇಂಡಿಯಾ ಒಕ್ಕೂಟದ ಅಭ್ಯರ್ಥಿಗಳನ್ನ ಗೆಲ್ಲಿಸೋದಕ್ಕೆ ಮತ್ತು ಮುಖ್ಯವಾಗಿ ಪ್ರಜಾಪ್ರಭುತ್ವ ಉಳಿಸೋದಕ್ಕೆ ನಾವು ಎಫರ್ಟ್ ಹಾಕ್ತೀವಿ ಓಕೆ ಈಗ ಬಿ ಜೆ ಪಿ ಸ್ಟೇಟ್ ಮಿಷನರಿ ಏನು ಹೇಳತ್ತೆ ಅಂತಂದರೆ ಭ್ರಷ್ಟಾಚಾರ ಮಾ ನಿಲ್ಲಿಸ್ತೀನಿ ಅಂತ ಬಂದವರು ಈಗ ಭ್ರಷ್ಟಾಚಾರದಲ್ಲಿ ಸಿಲುಕೊಂಡಿದ್ದಾರೆ ಅಂತ ಒಂದು ಹೇಳಿದೆ ನೋಡಿ ಮೇಡಮ್ ಬಿ ಜೆ ಪಿಯ ಮೇನ್ ಅಜೆಂಡಾನೇ ಬಿ ಜೆ ಪಿಯ ಮೇನ್ ಪ್ರೊಪೊಗಂಡಾನೇ ಇದು ನೋಡಿ ನಮ್ಮ ಕೋರ್ ಕಾಂಪಿಟೆನ್ಸ್ ಯಾವುದು ನಾವು ಯಾವುದು ಆಮ್ ಆದ್ಮಿ ಪಾರ್ಟಿ ಅಂತ ಹೇಳಿದರೆ ಜನಕ್ಕೆ ಅರ್ಥ ಆಗೋದು ಯಾವುದು ಆಮ್ ಆದ್ಮಿ ಪಾರ್ಟಿ ಅಂದರೆ ಜನಕ್ಕೆ ತಿಂಕ್ ಬರೋ ಯೋಚನೆ ಬರೋದು ಆಮ್ ಆದ್ಮಿ ಪಾರ್ಟಿ ಭ್ರಷ್ಟಾಚಾರ ವಿರೋಧಿ ಪಾರ್ಟಿ ಆಮ್ ಆದ್ಮಿ ಪಾರ್ಟಿ ಅದು ಒಂದು ಆಮ್ ಆದ್ಮಿ ಪಾರ್ಟಿ ಅಂದರೆ ಸ್ಕೂಲು ಕಾಲ್ ಸ್ಕೂಲು ಮತ್ತು ಒಳ್ಳೆಯ ಆಡಳಿತ ವ್ಯವಸ್ಥೆ ಮತ್ತು ಒಳ್ಳೆಯ ಆರೋಗ್ಯ ವ್ಯವಸ್ಥೆ ಒಳ್ಳೆಯ ಗೌರ್ನೆನ್ಸ್ ಬಗ್ಗೆ ನೆನಪಿಗೆ ಬರುತ್ತೆ ನೀವು ಆಮ್ ಆದ್ಮಿ ಪಾರ್ಟಿ ಬಗ್ಗೆ ಇರುವಂಥ ಇಮೇಜನ್ನೇ ಡ್ಯಾಮೇಜ್ ಮಾಡಿದರೆ ಆಮ್ ಆದ್ಮಿ ಪಾರ್ಟಿಯ ಕೂರ್ ಇದನ್ನೇ ವ್ಯಾಲ್ಯೂನೇ ನೀವು ಡ್ಯಾಮೇಜ್ ಮಾಡ್ಕೊಂಡು ಬಂದರೆ ಅದನ್ನೇ ಕೆಟ್ಟ ಆ ನಿಮಗೆ ಆಟೋಮೆಟಿಕಲಿ ಒಂದು ಹಣಿಬೌದು ಅಂತ ನೋಡಿ ಈ ಕೆಲಸ ಅವರು ನಮ್ಮ ಮೇಲೆ ಮಾತ್ರ ಮಾಡಿದ್ದಲ್ಲ ನೀವು ಟೂ ತೌಸಂಡ್ ಫೋರ್ಟೀನ್ ಎಲೆಕ್ಷನ್ನ ನೋಡಿದಾಗ ತು ಪ್ರಧಾನಮಂತ್ರಿ ಆ ಕ್ಯಾಂಡಿಡೇಟ್ ಆಗಿದ್ದಂಥವರು ನರೇಂದ್ರ ಮೋದಿಯವರು ಎಷ್ಟು ತುಚ್ಛವಾಗಿ ಮಹಿಳೆಯರ ಬಗ್ಗೆ ಮಾತಾಡ್ತಾರೆ ಸುನಂದ ಪುಷ್ಕರ್ ವಿಚಾರವಾಗಿ ಐ ಫಿಫ್ಟಿ ಐವತ್ತು ಕೋಟಿಯ ಗರ್ಲ್ಫ್ರೆಂಡ್ ಅಂತ ಮಾತಾಡ್ತಾರೆ ಆಮೇಲೆ ಈ ಚಾರಿತ್ರ ಹನನ ಮಾಡೋದರಲ್ಲಿ ಬಿ ಜೆ ಪಿ ಮತ್ತು ನರೇಂದ್ರ ಮೋದಿಯವ್ರನ್ನ ಮೀರಿಸೋರಿಲ್ಲ ರಾಹುಲ್ ಗಾಂಧಿಯವರ ಬಗ್ಗೆ ಎಷ್ಟು ಕೆಟ್ಟ ಮಾತಾಡಿದರು ರೇಣುಕಾ ಚೌಧರಿ ಬಗ್ಗೆ ಎಷ್ಟು ಕೆಟ್ಟದಾಗಿ ಮಾತಾಡಿದ್ರು ಬೇರೆ ಬಿಡಿ ಈಗ ಅವರು ಅಲಯನ್ಸ್ ಪಾರ್ಟ್ನರ್ ಇದ್ದಾರಲ್ಲ ಅಜಿತ್ ಪವರ್ ಬಗ್ಗೆ ಎಷ್ಟು ಮಾತಾಡಿದರು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಅಲಿಗೇಷನ್ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಹಗರಣಗಳ ಅಲಿಗೇಷನನ್ನು ಖುದ್ದು ನರೇಂದ್ರ ಮೋದಿಯವರು ಅಜಿತ್ ಪವರ್ ಮೇಲೆ ಹಾಕಿದರು ಅಂಥವ್ರು ಇವತ್ತು ಮೋದಿಯವರ ಪಾರ್ಟಿನಲ್ಲಿದ್ದಾರೆ ಈ ಚಾರಿತ್ರ ಹನನ ಮಾಡೋದು ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡೋದು ಬಿ ಜೆ ಪಿಯ ಕೋರ್ ಬಿ ಜೆ ಪಿಯ ರಕ್ತದಲ್ಲಿ ಬಂದುಬಿಟ್ಟಿದೆ ಅವ್ರು ಏನೂ ಒಳ್ಳೇದೇನೂ ಮಾಡೋಲ್ಲ ಅವ್ರು ಇವತ್ತಿನ ತನಕ ನೋಡಿ ಬಿ ಜೆ ಪಿ ಬೆಂಬಲಿಗಿರೋ ಅಥವಾ ಬಿ ಜೆ ಪಿ ಸಪೋರ್ಟರ್ಸ್ ಯಾರು ಅಂತ ಗುರುತಿಸ್ಕೊಂಡಿರೋ ನೋಡಿ ಅವರು ಇವತ್ತಿನ ತನಕ ಗಾಂಧಿ ಅವರಿಗೆ ವ್ಯಾಲ್ಯೂ ಕೊಡಲ್ಲ ಅವ್ರಿಗೆ ಗೋ ವ್ಯಾಲ್ಯೂ ಕೊಡೋದು ಗೋಡ್ಸೆಗೆ ಇವತ್ತಿನ ತನಕ ಅವರು ಸುಭಾಷ್ ಚಂದ್ರ ಬೋಸ್ಗೆ ವ್ಯಾಲ್ಯೂ ಕೊಡಲ್ಲ ಭಗತ್ ಸಿಂಗ್ ವ್ಯಾಲ್ಯೂ ಕೊಡಲ್ಲ ಅವ್ರ ವ್ಯಾಲ್ಯೂ ಕೊಡೋದು ಸಾವರ್ಕರ್ಗೆ ಸಾರಿ ಹೇಳಿದಂತ ಸಾವರ್ಕರ್ಗೆ ಇವತ್ತಿನ ತನಕ ಬಿ ಜೆ ಪಿಯವರು ಯಾರು ಬ್ರಿಟಿಷರ ಜೊತೆಗಿದ್ರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅವರ ಐಡಿಯಾಲಜಿಗಳನ್ನ ರೂಪಿಸ್ಕೊಂಡು ಬಂದಿದ್ದಾರೆ ಹೊರತು ಯಾವತ್ತೂ ಕೂಡ ಭಾರತದ ಒಂದು ನಮ್ಮ ಅಸ್ಮಿತೆ ಏನಿದೆ ಭಾರತದ ಒಂದು ಸಂಸ್ಕೃತಿ ಏನಿದೆ ಅದನ್ನು ಇವರು ಯಾವತ್ತೂ ಅರ್ಥ ಮಾಡ್ಕೊಂಡು ಬರಲಿಲ್ಲ ನಿಮಗೆ ಇವತ್ತು ಮತ್ತೊಂದು ಸುದ್ದಿ ಬಂದಿತ್ತು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಬೆಂಗಳೂರು ಉತ್ತರಕ್ಕೆ ಅಭ್ಯರ್ಥಿಯಾಗಿ ಬಂದಿರುವಂಥ ಶೋಭಾ ಕಲಂದಾಜಿ ಅವರ ಮೇಲೂ ದಾಳಿಯಾಗಿದೆ ಜೊತೆಗೆ ಇವ್ರದ್ದು ಇದ್ರ ಬಗ್ಗೆ ಈ ವಿಷಯದ ಬಗ್ಗೆ ಕಾಂಗ್ರೆಸ್ ಅವರು ಮಾತಾಡ್ತಾ ಇಲ್ಲ ಇಂಥವರಿಗೆ ಟಿಕೆಟ್ ಕೊಡೋದು ಕೊಡೋದ್ರಿಂದ ಏನ ಏನಾದ್ರೂ ಲಾಸ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನೀವೇನು ಪ್ರಶ್ನೆಗಳನ್ನ ಆಡಳಿತ ಪಕ್ಷಕ್ಕೆ ಎತ್ತಾ ಇಲ್ಲ ಅನ್ನೋ ನಾವು ಎತ್ತೋ ಪ್ರಶ್ನೆಗಳು ಎಲ್ಲೋ ಕೇಳಿಸೋದೇ ಇಲ್ಲ ಬರದೇ ಇಲ್ಲ ಎಲ್ಲೋ ನಿಮ್ಮಂತ ಕೆಲವು ಮಾಧ್ಯಮಗಳಲ್ಲಿ ಏನು ಇವತ್ತು ಒಂದು ಸಮಾಜ ಉಳಿಬೇಕು ಪ್ರಜಾಪ್ರಭುತ್ವ ಉಳಿಬೇಕು ಅಂತ ಅನ್ಕೊಂಡಿದಿರೋ ಇಂಥ ಮಾಧ್ಯಮಗಳಲ್ಲಿ ಬರ್ತದೆ ಸೊ ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಶೋಭಾ ಕರನ್ಲಾಜೆ ಅವ್ರ ವಿರುದ್ಧ ಆಗಿರ್ಬೋದು ಕಟಾ ಸುಬ್ರಹ್ಮಣ್ಯ ನಾಯ್ಡು ವಿರುದ್ಧ ಆಗಿರ್ಬೋದು ಅಥವಾ ಪಿಯ ಭ್ರಷ್ಟಾಚಾರದ ಬಗ್ಗೆ ಪ್ರಶ್ನೆ ಮಾಡುವಂಥದ್ದು ಎಲ್ಲೂ ಕೂಡ ಬರೋದೇ ಇಲ್ಲ ಅಲ್ಲಿ ಬರೋದು ಇವತ್ತು ಇವರು ಮಾಂಸ ತಿಂದುಬಿಟ್ಟು ಅಲ್ಲೋದ್ರ ಆರತಿ ತಟ್ಟೆಗೆ ಕೈ ಮುಗಿಲಿಲ್ವಾ ಇವರೆಲ್ಲ ಹಿಂದೂ ವಿರೋಧಿನ ಇಂಥದ್ದು ಕಾಂಗ್ರೆಸ್ನ ವಿಚಾರಗಳ ಬಗ್ಗೆ ಅಥವಾ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಮಾತಾಡಲ್ಲ ಅದೇ ಆರು ಅಶೋಕು ಇದನ್ನು ಕುಂಕುಮ ಇಡಿಸ್ಕೊಳ್ಳ್ದೇ ಇರೋದು ಸುದ್ದಿ ಆಗೋಲ್ಲ ಸೊ ಸಿದ್ದರಾಮಯ್ಯ ಅವರಿದ್ದರೆ ಆಗುತ್ತೆ ಸೊ ಇವತ್ತು ಶೋಭಾ ಕರಂದ್ಲಾಜೆ ಆಗಿರ್ಬೋದು ಯಾರೇ ಆಗಿರ್ಬೋದು ಆ ಪ್ರಶ್ನೆ ನಮ್ಮದು ಇದ್ದೇ ಇದೆ ಶೋಭಾ ಯಾವ ರೀತಿ ನೀವು ಗೋ ಬ್ಯಾಕ್ ಶೋಭಾ ಕರಂದ್ ಅಂತ ಹೇಳ್ಬಿಟ್ಟು ಅಭಿಯಾನ ಆಗ್ತಾಯಿದ್ರು ಟಿಕೆಟ್ ಕೊಡ್ತೀರಾ ನಾನು ಆಗಲೇ ಹಿಂದೆಯೇ ಮಾತಾಡಿದೆ ಶೋಭಾ ಕರಣರಾಜ್ ರಾಜ್ ಸುಬ್ರಹ್ಮಣ್ಯ ನಾಯ್ಡು ಎಲ್ಲಿದ್ದರು ಜೈಲಲ್ಲಿದ್ದರು ಯಡಿಯೂರಪ್ಪ ಎಲ್ಲಿದ್ದರು ಜೈಲಲ್ಲಿದ್ದರು ಕೃಷ್ಣಯ್ಯ ಶೆಟ್ಟಿ ಎಲ್ಲಿದ್ದರು ಜೈಲಲ್ಲಿದ್ದರು ಸೊ ಇವರೆಲ್ಲ ಪ್ರಕರಣಗಳು ಭ್ರಷ್ಟಾಚಾರದ ಪ್ರಕಾರ ಮೊದಲನೇ ಅವಧಿನಲ್ಲೇ ಯಡಿಯೂರಪ್ಪ ಅವರ ಮುಖ್ಯಮಂತ್ರಿಯ ಮೊದಲನೇ ಟೆನ್ಯೂರ್ನಲ್ಲೇ ಇವತ್ತು ಅರವಿಂದ್ ಕೇಜ್ರಿವಾಲ್ ಅವ್ರ ಮೇಲಾದರೂ ಏನೂ ಇಲ್ಲ ದುಡ್ಡು ತೊಗೊಂಡಿರೋದಕ್ಕಾಗಲಿ ಸಾಕ್ಷಿ ಇಲ್ಲ ಅಥವಾ ಏನಾದರೂ ಹಗರಣ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲ ಅವರನ್ನ ಇವರು ಈಡಿನಲ್ಲಿ ಜೈಲಲ್ಲಿ ಇಟ್ಟಿದ್ದಾರೆ ಆದರೆ ಈ ಇಡೀ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮ್ಯಾಕ್ಸಿಮಮ್ ಜೈಲಿಗೆ ಹೋದವರು ಅಧಿಕಾರದಲ್ಲಿದ್ದವರು ಸಂಪಂಗಿ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಯಡಿಯೂರಪ್ಪ ಜನಾರ್ದನ್ ರೆಡ್ಡಿ ಎಷ್ಟೋ ಒಂಬತ್ತು ಜನ ಮಾಡಾಳ್ ವಿರೂಪಾಕ್ಷಪ್ಪಗಿಂತ ಇದು ಮೊದಲನೇ ಅವಧಿನಲ್ಲೇ ನಾನು ಹೇಳ್ತಿರೋದು ಆಮೇಲೆ ರೇಪ್ ಅತ್ಯಾಚಾರದ ಪ್ರಕರಣದಲ್ಲಿ ಜೈಲಿಗೆ ಹೋಗಿದ್ರು ಅರ್ಥಾಳ ಆಳಪ್ಪ ಎಷ್ಟೋ ಆಮೇಲೆ ಭಟ್ಟ ಅನೇಕ ಜನ ಬಿ ಜೆ ಪಿನಲ್ಲಿ ಭ್ರಷ್ಟಾಚಾರವನ್ನು ಮಾಡಿದರು ಅವರೆಲ್ರಿಗೂ ಕೂಡ ಇವತ್ತು ಕಿಂಗ್ ಪಿನ್ ಅಂತ ಏನು ಅರವಿಂದ್ ಕೇಜ್ರಿವಾಲ್ಗೆ ಹೇಳ್ತಾರಲ್ಲ ಆ ಕಿಂಗ್ ಪಿನ್ ಏನಾದ್ರು ಇದ್ದರೆ ಇವತ್ತು ನರೇಂದ್ರ ಮೋದಿನೇ ಯಡಿಯೂರಪ್ಪ ಅಂತವರು ನೈತಿಕತೆಯೇ ಇಲ್ಲ ಲ್ಯಾಂಡ್ ಸ್ಕ್ಯಾಮ್ ಮಾಡಿಬಿಟ್ಟು ಡಿನೋಟಿಫಿಕೇಷನ್ ಪ್ರಕರಣದಲ್ಲಿ ನ್ಯಾಯಾಲಯದ ಮುಖಾಂತರ ಜೈಲ್ಗೆ ಹೋದವರು ನ್ಯಾಯಾಲಯದ ವಿಚಾರಣೆಯಲ್ಲಿ ನ್ಯಾಯಾಲಯದಲ್ಲಿ ಇದ್ದು ದಾಖಲಾದಂಥ ಒಂದು ಖಾಸಗಿ ದೂರಿನ ಆಧಾರದ ಮೇಲೆ ಲೋಕಾಯುಕ್ತಗೆ ಅದು ರೆಫರ್ ಆಗಿ ಲೋಕಾಯುಕ್ತ ಪೊಲೀಸ್ನವರು ಅರೆಸ್ಟ್ ಮಾಡಿದರು ಇವ್ರ ಥರ ಇ ಡಿ ಸಿ ಬಿ ಐ ಎಲ್ಲ ನ್ಯಾಯಾಧೀಶರ ಒಂದು ಅಣತಿ ಮೇಲೆ ಆಗಿರುವಂಥದ್ದು ಅದು ಭ್ರಷ್ಟಾಚಾರ ಅಲ್ವಾ ಸೊ ಯಾವ ನೈತಿಕತೆ ಇಟ್ಕೊಂಡು ಇವತ್ತು ಇವರೆಲ್ಲ ಬಂದು ಮಾತಾಡ್ತಾ ಇದ್ದಾರೆ ಯಾವ ನೈತಿಕತೆ ಇಟ್ಕೊಂಡು ಜನರಿಗೆ ಇವ್ರ ಮುಖ ತೋರಿಸಿ ಅದಕ್ಕೆ ಇವರು ನಮ್ಮ ಮುಖ ನೋಡಬೇಡಿ ನಮ್ಮ ಮುಖ ನೋಡಬೇಡಿ ಮೋದಿ ಮುಖ ನೋಡಿ ಅಂತಿದ್ರು ಸ್ಟಾರ್ಟಿಂಗಲ್ಲಿ ಇವತ್ತು ಮೋದಿ ಮುಖ ನೋಡ್ಸೋಕ್ಕೂ ಏನೂ ಇಲ್ಲ ಮೋದಿ ಮುಖನೂ ಭ್ರಷ್ಟಾಚಾರ ಮೋದಿ ಮುಖದ ತುಂಬ ಎಲೆಕ್ಟ್ರೋಲ್ ಬಾಂಡ್ಸ್ ಕಾಣುತ್ತೆ ಬೆಲೆ ಏರಿಕೆ ಕಾಣಿಸುತ್ತೆ ಈ ಕಡೆ ಇದು ಬೇರೆ ಬೇರೆ ಹಗರಣಗಳು ಬಂದಂತಹ ಭ್ರಷ್ಟಾಚಾರಿಗಳು ಮುಖ ಕಾಣಿಸುತ್ತೆ ಇವೆಲ್ಲ ಇವತ್ತು ಮೋದಿ ಮುಖದಲ್ಲಿ ಕಾಣಿಸ್ತಾ ಇರೋದ್ರಿಂದನೇ ಮೋದಿನೂ ಮುಖ ತೋರ್ಸೋಕ್ಕಾಗ್ತಿಲ್ಲ ಜನರಿಗೆ ಅಂತ ಒಂದು ದುರಂತ ಪರಿಸ್ಥಿತಿನಲ್ಲಿ ಬಿಜೆಪಿ ಎರಡ್ ಸಾವಿರದ ಐದರಿಂದ ಇಲ್ಲಿ ತನಕ ಸುಮಾರು ಒಂದು ಐದು ಸಾವಿರದ ಒಂಬೈನೂರ ಇಡಿ ಕೇಸ್ ಇದೆ ಅದರಲ್ಲಿ ಕ್ಲಿಯರ್ ಆಗಿರೋದು ಬರೀ ಇಪ್ಪತ್ತೈದು ಮಾತ್ರ ಅನ್ನೋ ಮಾಹಿತಿ ಇದೆ ಇಷ್ಟೊಂದು ಡಿಲೇ ಯಾಕೆ ಈಗ ಅದನ್ನ ಇಡಿ ಅಧಿಕಾರಿಗಳೇ ಹೇಳಬೇಕು ಒಂದು ಯಾಕೆ ನೀವೇನಾದ್ರೂ ಅಲ್ಲಿ ಆಪೋಸಿಷನ್ ಪಾರ್ಟಿ ಪಕ್ಷದವರು ಸರಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇಲ್ಲ ಅಂದಾಗ ಯಾವ್ದಾದ್ರು ಒಂದು ಲೋಪದೋಷ ಇದೆ ಅಂತ ಅಂದಾಗ ವಿರೋಧ ಪಕ್ಷದ ಕೆಲಸ ಅದು ನೀವು ಈ ತಪ್ಪು ಮಾಡ್ತಾ ಇದ್ದೀರಾ ಅನ್ನೋದು ಲೋಕಸಭೆ ಒಳಗಡೆ ಪ್ರಶ್ನೆ ಮಾಡಕ್ ಹೋದ್ರೆ ಅಮಾನತ್ ಮಾಡ ಆಚೆಗಡೆ ಕಳ್ಸಿದ್ರೆ ನೂರ ಎಪ್ಪತ್ತು ಜನ ನೂರ ಎಪ್ಪತ್ತು ಜನ ಸಂಸದರನ್ನ ಪ್ರಶ್ನೆ ಕೇಳಕ್ ಬಿಡದಲ್ಲೇ ನೀವು ಅಮಾನತ್ ಮಾಡಿ ಕಳಿಸ್ತಾರೆ ಯಾರು ಇದನ್ನ ಪ್ರಶ್ನೆ ಮಾಡ್ಬೇಕಾಗಿತ್ತು ಮಾಧ್ಯಮಗಳು ನಮ್ ಜೊತೆಗಿದಾರ ಇವತ್ತು ಅವತ್ ಸಂಸದರನ್ನೆಲ್ಲ ಅಮಾನತ್ ಮಾಡುದ್ರಲ್ಲ ಯಾಕೆ ಅಮಾನತ್ ಮಾಡುದ್ರಿ ನಾವು ಕೇಳುವಂಥ ಪ್ರಶ್ನೆಗಳಿಗೆ ನಾವೆಲ್ಲಿ ಪ್ರಶ್ನೆ ಮಾಡಬೇಕು ವಿರೋಧ ಪಕ್ಷಗಳು ವಿರೋಧ ಪಕ್ಷಗಳು ಇದನ್ನು ಪ್ರಶ್ನೆ ಒಳಗಡೆ ಸಂಸತ್ತೊಳಗಡೆ ಸಂಸತ್ತೊಳಗಡೆ ಇವರು ಇರೋದೇ ಇಲ್ವಲ್ಲ ಇಲ್ಲ ಇವ್ರು ಮಾತಾಡೋಕ್ಕೆ ಬಿಡೋದೇ ಇಲ್ವಲ್ಲ ಏನಾದರೂ ಪ್ರಶ್ನೆ ಮಾಡಿದ್ರೆ ಅವ್ರನ್ನ ಅಮಾನತ್ ಮಾಡಿ ಆಚೆಗಡೆ ಕಳಿಸ್ತಾರಲ್ಲ ಮೈಕ್ ಆಫ್ ಮಾಡ್ತಾರೆ ಇವತ್ತು ಸಂಸದ ಅಧಿವೇಶನ ನಡೀತಾ ಇದ್ರೆ ಕ್ಯಾಮ್ರಾ ಬರೀ ಇವ್ರ ಮುಖ ಮಾತ್ರ ತೋರಿಸ್ತಾ ಇರುತ್ತೆ ಯಾರು ಸ್ಪೀಕರ್ ಇರ್ತಾರೆ ಅವ್ರ ಮುಖ ಅದು ಬಿಟ್ಟರೆ ಆ ಕಡೆ ಆನ್ಲೈನ್ ಇದು ಯಾರು ರೂಲಿಂಗ್ ಪಾರ್ಟಿ ಇರ್ತಾರೆ ನರೇಂದ್ರ ಮೋದಿ ಇದ್ರೆ ನರೇಂದ್ರ ಮೋದಿ ಮುಖ ಮಾತ್ರ ಕಾಣಿಸ್ತಾ ಇರುತ್ತೆ ನಿಮ್ಗೆ ಬೇರೆಯವ್ರ ಮುಖ ಕಾಣಿಸೋದೇ ಇಲ್ಲ ಬೇರೆಯವ್ರ ಮೈಕ್ ಕೇಳಿಸೋದೇ ಇಲ್ಲ ಎಲ್ಲರ ಧ್ವನಿಯನ್ನು ಅಡಗಿಸುವಂಥ ಕೆಲಸವನ್ನು ಇವತ್ತು ದೊಡ್ಡ ಪಾರ್ಲಿಮೆಂಟ್ ಯಾಕೆ ಕಟ್ಟಿಸ್ಬೇಕಾಗಿತ್ತು ನೀವು ವಿರೋಧ ಪಕ್ಷದವ್ರಿಗೆ ಅವಕಾಶ ಕೊಡಲಿಲ್ಲ ಅಂದರೆ ನೀವು ಅದನ್ನು ಸಂಸದೀಯ ವ್ಯವಸ್ಥೆನ ಯಾವ ರೀತಿ ನಡೆಸ್ತಾಯಿದ್ರು ಅಂತ ವಾಜಪೇಯಿ ಹೇಳ್ತಾ ಇದ್ರಲ್ಲ ನೇರು ನಮ್ಮನ್ನು ಅವಕಾಶ ಮಾಡ್ತಾಯಿದ್ರು ನೀನೇನು ಮಾತಾಡ್ತೀಯ ಅಂತ ಕೇಳಬೇಕು ಅಂತ ಕೂತು ಕಾತರದಿಂದ ಕಾಯ್ತಾಯಿದ್ರು ಅಂತ ಇವತ್ತು ವಿರೋಧ ಪಕ್ಷವನ್ನು ಡೆಮಾಕ್ರಸಿನಲ್ಲಿ ವಾಚ್ ಡಾಗ್ ಆಫ್ ಡೆಮಾಕ್ರಸಿ ಅಂತ ಇದ್ರು ಬಟ್ ಇವತ್ತು ಆ ನಾಯಿನ ಇವರು ಒಡೆದ ಆಚೆಗೆ ಆಗ್ತಾ ಇದ್ದಾರೆ ಸೊ ವಿರೋಧ ವಿರೋಧ ಪಕ್ಷಗಳನ್ನ ಮುಗಿಸೋ ಅಂತ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಪ್ರಕಾರ ಆಡಳಿತ ಪಕ್ಷ ಮತ್ತು ನ್ಯಾಯಾಂಗ ವ್ಯವಸ್ಥೆ ಕೊಲಾಬ್ರೇಷನ್ ಕೆಲಸ ಮಾಡ್ತಾ ಇದೆ ಅಂತನಾ ನ್ಯಾಯಾಂಗ ವ್ಯವಸ್ಥೆನಲ್ಲಿ ಇವತ್ತು ಗಂಗೋಪಾಧ್ಯಾಯ ಅಂತ ಒಬ್ರು ಜಡ್ಜಿದ್ರು ಇವತ್ತೆಲ್ಲಿದ್ದಾರೆ ಇದರಲ್ಲಿ ವೆಸ್ಟ್ ಬೆಂಗಾಲಲ್ಲಿ ರಾಜೀನಾಮೆ ಕೊಟ್ಬಿಟ್ಟು ಬಿಜೆಪಿಗೆ ಹೋದ್ರು ಇನ್ನೊಬ್ರು ಗೊಗೈ ಅಂತ ಜಡ್ಜಿದ್ರು ಅವರೆಲ್ಲಿದ್ದಾರೆ ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ ಇನ್ನೊಬ್ರು ಅಬ್ದುಲ್ ನಜೀರ್ ಅಂತ ಇದ್ರು ಅವರೆಲ್ಲಿದ್ದಾರೆ ರಾಜ್ಯಪಾಲರಾಗಿದ್ದಾರೆ ಸೊ ಇದು ಜನರು ನಾವೇನು ಹೋಗಲ್ಲ ಜುಡಿಷರಿ ಬಗ್ಗೆ ನಾವು ಕಮೆಂಟ್ ಮಾಡಲ್ಲ ಎಲ್ಲೋ ಇವತ್ತು ಸಿ ಜೆ ಐ ಚಂದ್ರಚೂಡ್ ಅಂತ ಒಬ್ಬರು ಸಿ ಜಿ ಐ ಇರೋದ್ರಿಂದ ಅವರು ಇಡೀ ದೇಶಕ್ಕೆ ಮಾದರಿಯಾಗಿದ್ದಾರೆ ಇಡೀ ದೇಶ ಅವ್ರ ಕಡೆ ನೋಡ್ತಾ ಇದೆ ಅವರಿಂದ ಇವತ್ತು ಒಂದು ಡೆಮಾಕ್ರೆಸಿ ಇದೆ ಅಂತ ಹೇಳಿಬಿಟ್ಟು ಎಲ್ಲರೂ ಮಾತಾಡ್ಕೊತಾ ಇದ್ದಾರೆ ಅದೇ ರೀತಿ ಇಂಥವರು ಒಂದಷ್ಟು ಜನ ಇದ್ದಾರೆ ಸೊ ಅವ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ ಜನನೇ ಅದನ್ನು ಡಿಸೈಡ್ ಮಾಡ್ತಾ ಇದ್ದಾರೆ ಇವತ್ತು ನ್ಯಾಯಾಂಗ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಕೆಲವು ನ್ಯಾಯಾಧೀಶರುಗಳು ಯಾವ ರೀತಿ ಇದ್ದಾರೆ ನಿಜವಾಗ್ಲೂ ಸ್ಪಿರಿಟ್ ಆಫ್ ಕಾನ್ಸ್ಟಿಟ್ಯೂಷನ್ ಯಾರು ಉಳಿಸ್ತಾ ಇದಾರೆ ಅನ್ನೋದು ಕಣ್ಣ ಮುಂದೆ ಇದೆ ಓಕೆ ದರ್ಶನ್ ಸರ್ ನಿಮಗೆ ಈ ಪ್ರಶ್ನೆ ನಿತಿನ್ ಗಡ್ಕರಿ ಅವರು ಒಂದು ಪ್ರೋಗ್ರಾಮ್ ಅಲ್ಲಿ ಒಂದು ಪ್ರಶ್ನೆ ಕೇಳಿದಾಗ ಬಿಜೆಪಿ ಅವರದ್ದು ಪರಿಸರ ಸ್ನೇಹಿ ಸಾಬೂನು ಚುನಾವಣೆಯಲ್ಲಿ ಗೆಲ್ಲೋದೇ ನಮಗ್ ಮುಖ್ಯ ಅಂತ ಒಂದು ಮಾತು ಹೇಳಿದ್ರು ನಿಮ್ಮ ಪ್ರಕಾರ ಇದು ಏನ್ ಅನ್ಸುತ್ತೆ ನಿಜ ನಿತಿನ್ ಗಡ್ಕರಿ ಅವರು ನಿಜ ಹೇಳಿದ್ದಾರೆ ನೀವು ಅದಕ್ಕಿಂತ ಮುಂಚೆ ಎರಡು ಸಾವಿರದ ಹದಿನೆಂಟರಲ್ಲಿ ರಾಮ್ ಮಾಧವ್ ಆರ್ ಎಸ್ ಎಸ್ ಇಂದ ಬಿ ಜೆ ಪಿಗೆ ಇದಾಗಿರುವಂಥವ್ರು ಅವರೊಂದು ಮಾತು ಹೇಳಿದರು ಇವತ್ತು ಬಿ ಜೆ ಪಿ ಯಾವುದೇ ರಾಜ್ಯದಲ್ಲಿ ಚುನಾವಣೆ ಎದುರಿಸ್ದೆ ಅಲ್ಲಿ ಸರ್ಕಾರ ರಚಿಸುವಷ್ಟು ತಾಕತ್ತು ಹೊಂದಿದೆ ಅಂತ ಅವರು ಅದನ್ನು ಇದರಲ್ಲಿ ಅರುಣಾಚಲ್ ಪ್ರದೇಶಲ್ಲಿ ಮಾಡಿದರೆ ಸಿಕ್ಕಿಮಲ್ಲಿ ಮಾಡಿದರೆ ಎಲೆಕ್ಷನ್ನೇ ಫೈಟ್ ಮಾಡಿ ಗೋವಾದಲ್ಲೂ ಮಾಡಿದ್ದಾರೆ ಅವರು ಎಲ್ಲ ಕಡೆ ಮಾಡ್ಕೊಂಡು ಹೋಗ್ತಾರೆ ಬಿ ಜೆ ಪಿ ಅವರಿಗೆ ನೋಡಿ ಬೇರೆ ಪಕ್ಷಗಳಿಗೆ ಅಧಿಕಾರ ತನಕ ಹೋರಾಡ್ತವೆ ನಿಜ ಆದರೆ ಅಧಿಕಾರ ಬಂದ ನಂತರ ಬರೀ ಅಧಿಕಾರ ಒಂದೇ ಮುಖ್ಯ ಗುರಿ ಇದು ಮಾಡ್ಕೊಂಡಿಲ್ಲ ಆದರೆ ಬಿ ಜೆ ಪಿಗೆ ಅಧಿಕಾರ ಮುಖ್ಯ ಅಧಿಕಾರದಿಂದ ಸಿಗುವಂತಹ ಒಂದು ದುಡ್ಡು ಮತ್ತು ಅವರು ಎಲ್ಲವನ್ನು ಕಂಟ್ರೋಲ್ ಮಾಡೋಕೆ ಹೋಗ್ತಾರೆ ಬಿ ಜೆ ಪಿ ಪ್ರತಿಯೊಂದು ವಿಚಾರವನ್ನು ಕೂತ್ಕೊಂಡು ಬಿ ಜೆ ಪಿಗೆ ನಿಮಗೆ ದೇಶದ ಬಗ್ಗೆ ಆಗಲಿ ರಾಜ್ಯದ ಬಗ್ಗೆ ಆಗಲಿ ಯಾವುದೇ ಕಾಮನ್ ಮ್ಯಾನ್ ಬಗ್ಗೆ ಆಗಲಿ ಇಲ್ಲ ಅವ್ರಿಗೆ ಕನ್ಸರ್ನ್ ಇರೋದು ಯಾರ ಬಗ್ಗೆ ಅವ್ರಿಗೆ ಕನ್ಸರ್ನ್ ಇರೋದು ಅಂಬಾನಿ ಬಗ್ಗೆ ಅವ್ರ ಕನ್ಸರ್ನ್ ಇರೋದು ಅದಾನಿ ಬಗ್ಗೆ ಇವತ್ತು ಇಂಡಿಯಾದ ಒಂದು ನಿಯಮಗಳನ್ನೇ ಭಾರತ ಸರ್ಕಾರದ ನಿಯಮಗಳನ್ನೇ ಸಡಿಲಿಸಿ ಅವರೊಂದು ಇದು ಮಾಡಿಕೊಂಡು ಅವರು ವ್ಯಾಪಾರಿಗಳಿಗೆ ಲಾಭ ಮಾಡ್ಕೊಡೋಕೆ ಹೋಗ್ತಾರೆ ಆ ನಂತರ ಇದನ್ನು ಏನು ಬೇಕು ತಿರ್ಚೋಕ್ಕಾಗುತ್ತೆ ಅದನ್ನು ತಿರ್ಚ್ಾರೆ ಎಲೆಕ್ಟ್ರಾಲ್ ಬಾಂಡ್ಸನ್ನು ತೊಗೊಂಡಿದ್ದಾರೆ ಎಲೆಕ್ಟ್ರಾಲ್ ಬಾಂಡ್ಸು ತೊಗೊಂಡಿದ್ದಲ್ಲದೇ ಒಫ್ತಾ ವಸೂಲಿ ರೀತಿಯಲ್ಲಿ ತೊಗೊಂಡಿದ್ದಾರೆ ಅದರಲ್ಲಿ ತೊಗೊಂಡಿರುವಂಥ ಎಲೆಕ್ಟ್ರಾಲ್ ಬಾಂಡ್ಸು ಎಕ್ಸ್ಪೈರಿ ಆದರೂ ಕೂಡ ಎಸ್ ಬಿ ಐ ಮೇಲೆ ಪ್ರೆಷರ್ ಹಾಕಿ ಅದನ್ನು ಬಿ ಜೆ ಪಿಗೆ ಸಂಬಂಧಪಟ್ಟ ಬಾಂಡ್ಗಳನ್ನು ಕೂಡ ಅವರು ತಿರುಚಿ ಅದನ್ನು ಎಕ್ಸ್ಪೈರಿ ಆಗಿರುವಂಥ ಬಾಂಡ್ಗಳನ್ನು ಕೂಡ ಇವರು ಯುಟಿಲೈಸ್ ಮಾಡ್ಕೊಂಡೋಗಿದ್ದಾರೆ ಮತ್ತು ಇವತ್ತು ಅಧಿಕಾರದಲ್ಲಿ ಇರುವಂಥ ಪಕ್ಷಗಳ ಅಧಿಕಾರದಲ್ಲಿ ಒಂದು ಪ್ರಜಾಪ್ರಭುತ್ವದ ಒಂದು ಮುಖ್ಯವಾದಂಥ ಒಂದು ಸೌಂದರ್ಯ ಏನಂತ ಹೇಳಿದರೆ ಅದರಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಬಿ ಜೆ ಪಿ ಎಲ್ಲೂ ಕೂಡ ಅಲ್ಲಿ ಎಲ್ಲೂ ಅಧಿಕಾರಕ್ಕೆ ಬರಲ್ವೋ ಅಲ್ಲಿ ವಾಮ ವಾಮಮಾರ್ಗದಿಂದ ಅಧಿಕಾರಕ್ಕಿಳಿಯುತ್ತೆ ಇವಾಗ ಕರ್ನಾಟಕದಲ್ಲೂ ಒಂದು ಸರ್ತಿ ಮಾಡಿದರು ಮಹಾರಾಷ್ಟ್ರದಲ್ಲಿ ಮಾಡಿದ್ದಾರೆ ಗೋವಾದಲ್ಲಿ ಮಾಡಿದ್ದಾರೆ ಸರಿಸುಮಾರು ಮುನ್ನೂರು ಮುನ್ನೂರೈವತ್ತಕ್ಕಿಂತ ಜಾಸ್ತಿ ಜನ ಶಾಸಕರನ್ನು ಬಿ ಜೆ ಪಿ ಖರೀದಿಸಿದೆ ಕರ್ಕೊಂಡಿರೋದಲ್ಲ ಅದನ್ನು ಖರೀದಿಸಿರೋದು ಅದೊಂದು ತುಂಬ ಕೆಟ್ಟದಾದಂಥ ರಾಜಕೀಯ ಆಪರೇಷನ್ ಕಮಲ ಅನ್ನೋಂಥದ್ದು ಬಿ ಜೆ ಪಿ ಏನಕ್ಕೆ ಇಶು ಇದನ್ನೇನು ಮಾಡ್ತಾ ಇದೆ ಯಾಕೆಂದರೆ ಬಿ ಜೆ ಪಿ ಈ ದೇಶದ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ ಅವ್ರ ಉದ್ದೇಶ ಏನು ಬಿ ಜೆ ಪಿ ಈಸ್ಟ್ ಇಂಡಿಯಾ ಕಂಪ್ನಿ ಹೇಗಿತ್ತು ಇವ್ರದ್ದು ಕೂಡ ಅದೇ ರೀತಿ ಈಸ್ಟ್ ಇಂಡಿಯಾ ಕಂಪ್ನಿ ಇದ್ದಾಗ ಈಸ್ಟ್ ಇಂಡಿಯಾ ಕಂಪ್ನಿಯ ಅಧಿಕಾರಿಗಳ ಸಂಪತ್ತು ಮತ್ತು ಜನರ ಸಂಪತ್ತು ಯಾವ ರೀತಿ ಇತ್ತು ಅದೇ ರೀತಿಯಾದಂಥ ಅನುಪಾತ ನಮ್ಮ ದೇಶದಲ್ಲಿ ಇವತ್ತು ಸೃಷ್ಟಿಯಾಗಿದೆ ಅತಿ ಶ್ರೀಮಂತರು ಮತ್ತು ಬಡವರು ಇದರಲ್ಲಿ ಇದು ನಾನು ನನ್ನ ಮಾತಲ್ಲ ನೀವು ಬ್ಲೂಮ್ಬರ್ಗ್ ಟಿ ವಿ ಬ್ಲೂಮ್ಬರ್ಗ್ ಟಿ ವಿನಲ್ಲಿ ಬಂದಿರುವಂಥ ಆರ್ಟಿಕಲ್ ಅದನ್ನು ಎಕ್ಸ್ಪೋಸ್ ಮಾಡಿ ಹೇಳ್ತಾ ಇದೆ ಇವತ್ತು ಬಿ ಜೆ ಪಿ ಅವರಿಗೇನು ಬಿ ಜೆ ಪಿಯವರ ಮುಖ್ಯ ಉದ್ದೇಶನೇ ಅವರಿಗೆ ಇದು ಮಾಡುವಂತಹ ಅವ್ರಿಗೆ ಸಪೋರ್ಟ್ ಮಾಡುವಂತಹ ಒಂದು ಈಸ್ಟ್ ಇಂಡಿಯಾ ಮೆಂಟಾಲಿಟಿ ಇರುವಂಥ ಜನಗಳಿಗೆ ಸಪೋರ್ಟ್ ಮಾಡೋದು ಅದಕ್ಕೋಸ್ಕರ ಅವ್ರು ಬಿ ಜೆ ಪಿ ಪವರ್ ಬೇಕು ಓಕೆ ಈ ಪ್ರಶ್ನೆ ನಿಮ್ಮಿಬ್ಬರಿಗೂ ಕೂಡ ಕೊನೆ ಪ್ರಶ್ನೆ ಇದೇ ರೀತಿ ಇಡಿ ಐ ಟಿ ದಾಳಿಗೆ ಹೆದರಿ ಬೇರೆ ಬಿಜೆಪಿ ಪಕ್ಷಕ್ಕೆ ಸೇರಿದ್ರೆ ಮುಂದೊಂದು ದಿನ ಸರ್ವಾಧಿಕಾರತ್ವ ಬಂದರೆ ಪ್ರಜಾಪ್ರಭುತ್ವದ ಪರಿಸ್ಥಿತಿ ಎಲ್ಲಿಗೆ ಹೋಗಿ ಈಗ ಆಲ್ರೆಡಿ ಅನ್ಡಿಕ್ಲೇರ್ಡ್ ಸರ್ವಾಧಿಕಾರ ಇದೆ ಇವತ್ತಿಗೂ ಕೂಡ ಯಾವುದೇ ಒಂದು ನೀವು ನೀವು ನಿಮಗೆ ಹೇಳೋದಕ್ಕೆ ನಮಗೆ ನಗು ಬರ್ಬೋದು ನೀವು ಕಾಮನ್ನಾಗಿ ನೋಡಿ ಎಷ್ಟು ಸಾವಿರಾರು ವಿಡಿಯೋಗಳಿದೆ ಮೋದಿ ಅವ್ರ ಜೊತೆಗೆ ಒಂದು ಫೋಟೋ ತೆಗೆಸ್ಕೊಳ್ಳೋಕವ್ರು ಪಕ್ಷದ ಲೀಡರ್ಸ್ಗಳಿಗೆ ಬಿಡೋದಿಲ್ಲ ಅವ್ರ ಜೊತೆಗೆ ಒಂದು ಹಾರ ಹಾಕೊಳ್ಳೋದಕ್ಕೆ ಬಿಡೋದಿಲ್ಲ ಇದು ಪ್ರಜಾಪ್ರ ಇದಕ್ಕೆ ಸರ್ವಾಧಿಕಾರ ಅಲ್ಲದೆ ಇನ್ನೇನು ಅವರ ಪಕ್ಷದ ಲೀಡರ್ಸ್ಗಳಿಗೆ ಅವ್ರಿಗಿಂತ ಸೀನಿಯರ್ ಮೊನ್ನೆ ಒಂದು ವೀಡಿಯೋ ನೋಡ್ತಾ ಇದ್ದೆ ನಾನು ಅದರಲ್ಲಿ ರಾಜನಾಥ್ ಸಿಂಗು ಹಾರ ಹಾಕುವಾಗ ಅವ್ರು ಅದರಲ್ಲಿ ಬರ್ತಾರೆ ಅವರನ್ನು ಸೈಡ್ ಮಾಡ್ತಾರೆ ಮೋದಿ ಕಣ್ಣು ಹಿಂಗೆ ತೋರಿಸಿದಾಗ ಅವರು ಅದರ ಸೈಡ್ ಹೋಗ್ತಾರೆ ಇದು ಯಾವ ರೀತಿ ವಿಷಾರ ಒಂದು ಆ ಸಣ್ಣ ಮೋದಿ ತನ್ನ ಫ್ರೇಮ್ನಲ್ಲಿ ಕ್ಯಾಮ್ರಾ ಫ್ರೇಮಲ್ಲೇ ಇನ್ನೊಬ್ರಿಗೆ ಬರಲಿಕ್ಕೆ ಬಿಡದಿರೋ ಅಂಥವ್ರು ಆಡಳಿತ ನಡೆಸ್ತಾ ಇರುವಾಗ ಇದು ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಅನ್ಡಿಕ್ಲೇರ್ಡ್ ಡಿಕ್ಟೇರ್ಶಿಪ್ ಅಲ್ಲಿ ಇನ್ನೇನು ಇದು ಒಟ್ಟಾರೆ ಇವತ್ತು ಬಿಜೆಪಿಯವ್ರಿಗೆ ಒಂದೇನು ಅಂದರೆ ಅವರ ಮನುವಾದ ಮತ್ತೆ ಇಂದಿನ ಐದು ಸಾವಿರ ವರ್ಷದ ಆಡಳಿತ ಏನು ಬರಬೇಕು ಅದು ಬರಬೇಕು ಅನ್ನೋದು ಅವರ ಇಡನ್ ಅಜೆಂಡ್ ಆರ್ ಎಸ್ ಎಸ್ಗೆ ಇವತ್ತು ನರೇಂದ್ರ ಮೋದಿ ಮುಂದೆ ಯಾವ ಸಂಸದರು ಹೋಗಿ ಮಾತಾಡೋಕ್ಕಾಗಲ್ಲ ಪ್ರಶ್ನೆ ಕೇಳೋಕ್ಕಾಗಲ್ಲ ನಮ್ಮಲ್ಲಿ ತುಂಬ ಜನ ಈ ಕಾಂಗ್ರೆಸ್ಸಲ್ಲಾಗಿರ್ಬೋದು ಅಥವಾ ಆಮ್ ಆದ್ಮಿ ಪಾರ್ಟಿಲಾಗಿರ್ಬೋದು ಅಥವಾ ಬೇರೆ ಬೇರೆ ಪಕ್ಷದಲ್ಲಾಗಿರ್ಬೋದು ನೀವು ಕ್ಯಾ ಇದನ್ನು ಮೀಟಿಂಗ್ಗಳಲ್ಲಿ ಅಥವಾ ಶಾಸಕಾಂಗದ ಸಭೆಯಲ್ಲಿ ಪ್ರಶ್ನೆ ಮಾಡುವಂಥ ಒಂದು ಅವಕಾಶವನ್ನು ಇವತ್ತು ಶಾಸಕರುಗಳಿಗಿದೆ ಆದರೆ ನರೇಂದ್ರ ಮೋದಿ ಅವ್ರ ಹತ್ರ ಹೋಗೋಕೆ ಆಗಲ್ಲ ಬೆಂಗಳೂರಿಗೆ ನರೇಂದ್ರ ಮೋದಿ ಬಂದಂಥ ಸಂದರ್ಭದಲ್ಲಿ ಇವತ್ತು ಆರ್ ಆರ್ ನಗರದ ಶಾಸಕರು ಇದ್ದಾರಲ್ಲ ಅಲ್ಲೆಲ್ಲೋ ಕೈ ಎತ್ಕೊಂಡು ಹಿಂಗಂತ ಇದ್ದರು ದೂರದಲ್ಲಿ ಬ್ಯಾರಿಕೇಡ್ ಹಾಂ ಬಿ ಜೆ ಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಅವರು ಬ್ಯಾರಿಕೇಡ್ ಹತ್ಬಿಟ್ಟು ಹಾಯ್ ಇದ್ದಾರೆ ಸೊ ಒಬ್ಬ ಬಿ ಜೆ ಪಿ ರಾಜ್ಯಾಧ್ಯಕ್ಷನಿಗೆ ನರೇಂದ್ರ ಮೋದಿ ಕರ್ನಾಟಕಕ್ಕೆ ಬಂದಾಗ ಬೆಂಗಳೂರಲ್ಲಿ ಕ್ಯಾಂಪೇನ್ ಮಾಡಬೇಕ್ರೆ ಜೊತೆಗೆ ಹೋಗೋಕೆ ಅವಕಾಶ ಇಲ್ಲ ಅಂದರೆ ಇದು ಡೆಮಾಕ್ರೆಸಿನ ಅವರಲ್ಲೇ ಅವ್ರನ್ನ ಒಳಗೊಳ್ಳೋ ಅಂಥ ಇದಿಲ್ಲ ಅವ್ರಿಗೆ ಅವಮಾನಗಳಾಗ್ತಾ ಇದ್ದಾವೆ ಅವ್ರಿಗೆ ಒಂದು ಮರ್ಯಾದೆ ಇಲ್ಲ ಒಬ್ಬ ಲೆಜಿಸ್ಲೇಟರು ಒಬ್ಬ ಸಂಸದ ಆಗಿದ್ದಂಥ ನಳಿನ್ ಕುಮಾರ್ ಕಟೀಲ್ ಅವ್ರಿಗೆ ಅವಕಾಶ ಇಲ್ಲ ಸೊ ಇವತ್ತು ಈ ಏಜೆನ್ಸಿಗಳನ್ನ ಬಳಸ್ಕೊಂಡು ನರೇಂದ್ರ ಮೋದಿಯವರು ಒಂದು ಸರ್ವಾಧಿಕಾರಿ ಇದನ್ನು ದೇವೇಗೌಡರು ಈ ಮಾತನ್ನು ಹೇಳಿದರು ಎರಡು ಸಾವಿರ ಹದಿನಾಲ್ಕರಲ್ಲಿ ಏನು ಮೊದಲನೇ ಬಾರಿಗೆ ನರೇಂದ್ರ ಮೋದಿ ಅವರು ಇದಾಗಿದ್ದರು ಪ್ರಧಾನಮಂತ್ರಿ ಆಗಿದ್ದರು ಮೊದಲನೇ ಅವಧಿನಲ್ಲೇ ಅವ್ರು ಹೇಳ್ತಾರೆ ದೇವೇಗೌಡರು ನರೇಂದ್ರ ಮೋದಿ ಅವರಿಂದ ಒಂದು ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಬಂದಿದೆ ಅಂತ ದೇವೇಗೌಡರು ಹೇಳಿರೋದು ಇವತ್ತು ದೇವೇಗೌಡರು ಕೂಡ ಅವ್ರ ಜೊತೆಗೆ ಹೋಗ್ಬಿಟ್ಟಿದ್ದಾರೆ ಅವ್ರಿಗೇನು ಎಮರ್ಜೆನ್ಸಿ ಇದೆಯೋ ಗೊತ್ತಿಲ್ಲ ಸೊ ಇವತ್ತು ಬಿ ಜೆ ಪಿಯಿಂದ ಆರ್ ಎಸ್ ಎಸ್ನಿಂದ ಈ ದೇಶದ ಡೆಮಾಕ್ರೆಸಿ ಥ್ರೆಟ್ಟಲ್ಲಿದೆ ಅವ್ರಿಗೆ ಇಲ್ಲಿರುವಂಥ ಎಲ್ಲ ವರ್ಗದ ಜನರು ಮತ್ತೇನು ನಮ್ಮ ವಿವಿಧತೆಯಲ್ಲಿ ಏಕತೆಯನ್ನು ಹೇಳ್ತಾ ಇದ್ದಂಥ ಭಾರತ ದೇಶದ ಸಂಸ್ಕೃತಿಯನ್ನು ನಾಶ ಮಾಡಬೇಕು ಅನ್ನೋದು ಬಿ ಜೆ ಪಿಯ ಚಿಂತನೆ ಇಲ್ಲಿ ವೈಜ್ಞಾನಿಕ ಚಿಂತನೆ ಇರಬಾರ್ದು ಎಲ್ಲ ದಡ್ರಾಗಬೇಕು ಇವತ್ತು ಯೋಗಿ ಇದರಲ್ಲಿ ಯೋಗಿಯವರ ಯೋಗಿ ಆದಿತ್ಯನಾಥ್ ಅವರು ಇದ್ರಲ್ಲಿ ಪತಂಜಲಿ ಪತಂಜಲಿ ಅಡ್ವಟೈಸ್ಮೆಂಟ್ಸ್ ಬಗ್ಗೆ ಸುಪ್ರೀಂ ಕೋರ್ಟು ಕೆಲವು ಇದನ್ನು ಹೇಳಿದೆ ನೀವು ತಪ್ಪು ಅಡ್ವರ್ಟೈಸ್ಮೆಂಟ್ ಮಾಡಿದ್ದೀರಾ ಅಂತ ಕ್ಷಮೆ ಕೋರಿದ್ದಾರೆ ಅದಾದ ನಂತರ ಇನ್ನೊಬ್ರು ಯೋಗಿ ಇದ್ದರು ಇಲ್ಲಿ ಶಿವರಾತ್ರಿ ದಿನ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಅವ್ರಿಗೆ ಇವತ್ತು ಬ್ರೈನ್ ಸರ್ಜರಿ ಆಗಿದೆ ತಲೆಗೆ ಹೆಡ್ ಇಂಜುರಿ ಆಗಿದೆ ಸದ್ಗುರು ಅವ್ರಿಗೆ ಸೊ ಇವರು ಕೂಡ ಬಿ ಜೆ ಪಿಯ ಸಪೋರ್ಟ್ರು ಗೋಮೂತ್ರ ಕುಡಿರಿ ಅನ್ನೋರು ಕ್ಯಾನ್ಸರ್ ವಾಸಿ ಆಗುತ್ತೆ ಅನ್ನೋರು ಇವತ್ತೆಲ್ಲ ಹೋಗ್ಬಿಟ್ಟು ಆಪ್ರೇಷನ್ ಮಾಡಿಸ್ಕೊತಾ ಇದ್ದಾರೆ ಸೊ ಇವರ ಡೋಂಗಿತನ ಇದೆಯಲ್ಲ ಇಬ್ಬಂದಿತನ ಇದೆಯಲ್ಲ ಸೈಂಟಿಫಿಕ್ ಟೆಂಪರ್ಮೆಂಟ್ ಇರಬಾರ್ದು ಇಲ್ಲಿ ಯಾರಿಗೂ ಅವಕಾಶ ಸಿಗಬಾರ್ದು ಈ ಅವಕಾಶಗಳನ್ನ ತಪ್ಪಿಸ್ಬೇಕು ನೀವು ಬುದ್ಧಿವಂತರಾಗಿದ್ದೀರಾ ಅಂದರೆ ಎಷ್ಟು ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನ ಇವತ್ತು ಈ ದೇಶದ ಪೌರತ್ವವನ್ನು ಬಿಟ್ಟಿದ್ದಾರೆ ನಮಗೆ ಈ ದೇಶದ ಪೌರತ್ವ ಬೇಡ ಅಂತ ಇದು ಯೋಚನೆ ಮಾಡುವಂಥ ವಿಚಾರ ಇವತ್ತು ವೈಜ್ಞಾನಿಕವಾಗಿ ಯೋಚನೆ ಮಾಡುವಂಥ ಮನಸ್ಥಿತಿಯನ್ನು ಹೆಚ್ಚು ಮಾಡೋದಕ್ಕೋಸ್ಕರ ಈ ಪಕ್ಷವನ್ನು ತಿರಸ್ಕರಿಸಬೇಕು ನರೇಂದ್ರ ಮೋದಿ ಅವರಿಂದ ನಿಧಾನವಾಗಿ ಬರ್ತಾ ಇರೋ ನಿಧಾನವಾಗಿ ಆಗಲೇ ಆಲ್ರೆಡಿ ಬಂದಿರೋವಂಥ ಎಮರ್ಜೆನ್ಸಿ ಆಲ್ರೆಡಿ ಇರೋಂಥ ಡಿಕ್ಟೇಟರ್ಶಿಪ್ನ ಕೊನೆಗಾಳಿಸೋದಕ್ಕೆ ಇರೋದು ಇದೊಂದೇ ಅವಕಾಶ ಈ ಚುನಾವಣೆ ಏನಾದರೂ ನರೇಂದ್ರ ಮೋದಿಯವರ ಮುಖ ನೋಡ್ಕೊಂಡು ಜನ ಓಟ್ ಹಾಕಿದ್ರೆ ನಾಳೆ ಅಫ್ಘಾನಿಸ್ತಾನ ಪಾಕಿಸ್ತಾನ ಶ್ರೀಲಂಕಾ ಥರ ಇಲ್ಲಿ ಒಂದು ಆಡಳಿತ ಬರುತ್ತೆ ಜನ ಎಚ್ಚೆತ್ಕೊಬೇಕಷ್ಟೇ ನೀವು ನಮ್ಮ ಜೊತೆಗೆ ಕಾಂಗ್ರೆಸ್ನ ವಿರೋಧ ಮಾಡ್ಬೋದು ಪ್ರತಿಭಟನೆ ಮಾಡ್ಬೋದು ಇನ್ನೊಂದು ಮಾಡ್ಬೋದು ಪ್ರಶ್ನೆ ಕೇಳ್ಬೋದು ಏ ಆಮ್ ಆದ್ಮಿ ಪಾರ್ಟಿ ವಿರುದ್ಧ ಪ್ರತಿಭಟನೆ ಮಾಡ್ಬೋದು ಅಲ್ಲಿ ರೈತರು ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಕೊಡದೇ ಇರೋಂಥ ನರೇಂದ್ರ ಮೋದಿಯವರು ಯಡಿಯೂರಪ್ಪ ಅವರು ಸಿ ಎಂ ಆಗಿದ್ದಾಗ ರೈತರ ಮೇಲೆ ಗುಂಡು ಹಾರಿಸಿದಂಥದ್ದು ಈ ಎಲ್ಲ ಉದಾಹರಣೆಗಳು ನಮ್ಮ ಮುಂದೆ ಇದ್ದಾವೆ ಜನ ಇದನ್ನು ಯೋಚನೆ ಮಾಡಬೇಕು ಈ ಬರೋ ಅಂಥ ಚುನಾವಣೆಯಲ್ಲಿ ಅದೊಂದೇ ಅವಕಾಶ ಇರೋದು ಅಕಸ್ಮಾತ್ ಇವರೇನಾದ್ರೂ ಮತ್ತೆ ಬಿ ಜೆ ಪಿಗೆ ಅನಂತಕುಮಾರ್ ಹೆಗಡೆ ಅವರು ಹೇಳ್ತಾ ಇದ್ದಂಗೆ ಫುಲ್ ಮೆಜಾರಿಟಿ ಕೊಟ್ಟರೆ ಸಂಪೂರ್ಣವಾಗಿ ಬದಲಾಯಿಸ್ತಾರೆ ಇವರಲ್ಲಿರುವಂಥ ಸ್ವಾತಂತ್ರ್ಯ ಹೋಗುತ್ತೆ ನಮ್ಮದು ಕೇವಲ ಬಿ ಜೆ ಪಿ ಮತ್ತೆ ಅಧಿಕಾರಕ್ಕೆ ಬಂದರೆ ಇದು ಪ್ರಜಾಪ್ರಭುತ್ವದಲ್ಲಿ ಬೇರೆ ಆಮ್ ಆದ್ಮಿ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಯಾವುದು ಯಾರೂ ಇರೋದಿಲ್ಲ ಬಿಡಿ ಬಿ ಜೆ ಪಿ ಪಾರ್ಟಿ ಕೂಡ ಇರೋದಿಲ್ಲ ಓನ್ಲಿ ಡಿಕ್ಟೇಟರ್ಶಿಪ್ ಕರೆ ಟೋಪಿ ಹಾಕಿಸ್ತಾರೆ ಲಾಟಿ ತಿರುಗಿಸ್ತಾರೆ ಅಷ್ಟೇ ಬೇರೆ ಏನೂ ಇರೋದಿಲ್ಲ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಗೆ ಮಾತಾಡಿದ್ದಕ್ಕೆ ಸೂರ್ಯ ಮುಕುಂದ್ರ ಸರ್ ಸರ್ ನಿಮಗೂ ಕೂಡ ಧನ್ಯವಾದ ದರ್ಶನ್ ಜಯ ಸರ್ ಥ್ಯಾಂಕ್ ಯು ಸೋ ಮಚ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ